English page number 17, huh? Where are they? 9 page number. What's that? ಫಸ್ಟ್ ಏನ್ ಮಾಡಿದ್ರೆ ವೇರಿಯಸ್ ಬಿಗಿನಿಂಗ್ಸ್ ಅಂದ್ರೆ ದೇವರು ತನ್ನ ಸೃಷ್ಟಿ ಅಂತ ಹೇಳ್ಬೇಕ್ರೆ ಯಾವ್ಯಾವ ತರ ಒಂದು ಸೃಷ್ಟಿಗಳಿಗೆ ಯಾವ್ಯಾವ ತರ ಆರಂಭ ಮಾಡಿದ್ರು ಅಂತ ಮಾಡೋದಕ್ಕೆ ವೇರಿಯಸ್ ಬಿಗಿನಿಂಗ್ಸ್ ಅಂತ ಮಾಡ್ತಾರೆ ಹೇಳ್ತಾರೆ. ಆಮೇಲೆ ಭೂಮಂಡಲವು ಹೇಗಿದ್ದಿತ್ತು, ಅದನ್ನು ಕ್ರಮಪಡಿಸಿದ ಸೃಷ್ಟಿಯ ವಾರ, ಯುಗಾರಂಭದ ವಿಸ್ತಾರ ನೋಡಿದ್ರೆ ಅದೇನಂದ್ರೆ ಭೂಮಿ ಫಸ್ಟ್ ಹೆಂಗಿತ್ತು, ಆಮೇಲೆ ಈ ಕ್ರಿಯೇಟಿವ್ ವೀಕ್ದು ಒಂದು ಆರ್ಡರ್ ಅಂದ್ರೆ ಏನಕ್ಕೆ ದೇವರು ಒಂದ್ ಆಗಿ ಹಿಂಗ್ ಮಾಡಿದ್ರು ಅಂತಂದ್ಬಿಟ್ಟು ಇದೇ ಆರ್ಡರ್ ಏನಕ್ಕೆ ಮಾಡಿದ್ರು ಅಂದ್ಬಿಟ್ಟು ಇದಕ್ಕೆ ಕಾರಣಗಳು ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಅಲ್ವ. ಯಾಕೆ ದೇವ್ರ ಮುಟ್ಟು ಫಸ್ಟ್ ಬೆಳಕು ಉಂಟಾಗಲಿ ಅಂತ ಹೇಳಿದ್ರು, ಇದಾಗಿದೆ ಅಂತ ಯಾಕೆ ನೀರನ್ನ ವಿಂಗಡಿಸಿದ್ರು, ಯಾಕೆ ಮೂರನೇ ದಿನ ಬಂದ್ಬಿಟ್ಟು ಒಂದು ಗಿಡ ಮರಗಳನ್ನ ಸೃಷ್ಟಿ ಮಾಡೋ, ಅದಾಗಿದೆ ನಂತರ ಸೂರ್ಯಚಂದ್ರ ಬಂತು ಏನಕ್ಕೆ ಅಂದ್ಬಿಟ್ಟು ಇದೇ ಕ್ರಮದಲ್ಲಿ ಯಾಕೆ ಬಂತು, ಫಸ್ಟ್ ದೇವರು ಭೂಮಿ ಆಕಾಶ ಸೃಷ್ಟಿ ಮಾಡಿ ಸೂರ್ಯಚಂದ್ರ ಉಂಟಿ ಮಾಡಿ ಆಮೇಲೆ ಗಿಡ ಮರಗಳನ್ನ ಮಾಡ್ಬೇಕಾಯ್ತಲ್ಲ ಯಾಕೆ ಈ ತರ ಬಂತು ಅಂದ್ರೆ ಆ ಒಂದು ಆರ್ಡರ್ ಏನಕ್ಕೆ ಅಂತ ಒಂದು ಕಾರಣ ಹೇಳ್ತಾರೆ. ಆಮೇಲೆ ವಿಜ್ಞಾನಿಗಳ ಅಸಮರ್ಥನೀಯ ಊಹಾಪೋಹಗಳಿಗೆ ಪ್ರೊಫೆಸರ್ ದಾನಾರವರ ಅಂಗೀಕಾರ. ಅದರ ಏನಂತ ಹೇಳಿದ್ರೆ ಏನಂತಾರೆ ಈ ಸೈಂಟಿಸ್ಟ್ಗಳು ಮಾಡೋಂಥ ಒಂದು ಸ್ಪೆಕ್ಯುಲೇಷನ್ಸ್ಗೆ ಏನು ಹೇಳ್ತಾರೆ ಈ ಪ್ರೊಫೆಸರ್ ಡಾನಾ ಅಂತಂದ್ಬಿಟ್ಟು ಅವರೊಂದು ಇದಂತೆ, ಅವರೊಂದು ಅನಿಸಿಕೆಗಳು ಏನು ಅಂತಂದ್ಬಿಟ್ಟು ಹೇಳ್ತಾರೆ ಇಲ್ಲಿ. ಆಮೇಲೆ ನಾನಾ ವರ್ಗಗಳ ಮುಂದುವರಿಕೆಯು ವಿಕಾಸವಾದವನ್ನು ನಿರಾಕರಿಸುತ್ತದೆ. ಪರ್ಸಿಸ್ಟೆನ್ಸಿ ಆಫ್ ಸ್ಪೀಷೀಸ್ ರಿಫ್ಯೂಟ್ಸ್ ಎವಲ್ಯೂಷನ್ ಥಿಯರಿ. ಅಂದರೆ ಎವಲ್ಯೂಷನ್ ಥಿಯರಿ ಅಂದರೆ ಏನೋ ತಾನಾಗೆ ತಾನೇ ಉತ್ಪತ್ತಿಯಾಗಿ ಬಂತಲ್ಲ, ಆ ಒಂದು ಎವಲ್ಯೂಷನ್ ಥಿಯರಿ ಮತ್ತು ಈ ಒಂದು ಸೃಷ್ಟಿಯ ದಿನದಲ್ಲಿ ಬರುವಂಥ ಒಂದು ಅನೇಕ ಸೃಷ್ಟಿಗಳಿಗೆ ಇರೋಂಥ ಒಂದು ಏನು ರೀ ವ್ಯತ್ಯಾಸಗಳು. ಆಮೇಲೆ ಶ್ರೀ ಡಾರ್ವಿನ್ ರವರ ಪಾರಿವಾಳಗಳು ಅದೇನ ಡಾರ್ವಿನ್ಸ್ ಥಿಯರಿ, ಆ ಡಾರ್ವಿನ್ಸ್ ಥಿಯರಿ ಏನೋ ಪಿಜನ್ ಬಗ್ಗೆ ಹೇಳ್ತಾರಂತೆ, ಅದೇನಂತ ನೋಡೋಣ. ನೋಡಿ ದ ಥಿಯರಿ ಆಫ್ ಕಾಸ್ಮಾಲಜಿ, ಅದರ ವಿಶ್ವ ಉತ್ಪತ್ತಿ ಹೆಂಗೆ ವಿಶ್ವಾಸ ವಿಶ್ವ ಮಟ್ಟ ಹೆಂಗೆ ಉತ್ಪತ್ತಿ ಆಯಿತು ಹೇಳ್ತಾರೆ. ಏನೋ ಬಿಗ್ ಬ್ಯಾಂಗ್ ಆಯಿತು ಅಂದರೆ ಯಾರೋ ದೊಡ್ಡ ಗ್ರಹಗಳು ಅಥವಾ ಏನೋ ದೊಡ್ಡ ಮೀಟಿಯರ್ಗಳು ಡಮ್ ಅಂತ ಡ್ಯಾಶ್ ಹೊಡೆದಾಗ ಏನಂತ ಒಂದು ಅದೆಲ್ಲ ಹೊರಗೆ ಬಂದಿದ್ದಂಥ ಒಂದು ಪಿ ಸಿ ಯಾವುದು ಅಂದರೆ ಅರ್ಥ ಆ ಭೂಮಿನೇ ತಂಗೆ ಇವೆಲ್ಲ ಡೆವಲಪ್ ಆಗೋದಕ್ಕೆ ಶುರು ಆಯಿತು ಅಂತ ಹೇಳ್ತಾರಲ್ಲ. ಇದಕ್ಕೆ ಕಾಸ್ಮಿಕ್ ಒಂದು ಥಿಯರಿ ಪ್ರಕಾರ ಏನು ಹೇಳ್ತಾರೆ ಅಂತ. ಆಮೇಲೆ ನೋಡ್ರೆ ಇವು ಇಬ್ಬರು ಪ್ರೊಫೆಸರ್ಗಳು ಸತ್ಯವೇದ ಪ್ರಕಾರ ಏನು ಹೇಳ್ತಾರೆ ಅಂತಂದ್ಬಿಟ್ಟು ಅವರು ಸಾಕ್ಷಿಗಳು. ಆಮೇಲೆ ನೋಡಿದ್ರೆ ಅದೇ ಹೇಳ್ಬೇಕಾದ್ರೆ ಒಂದೊಂದೇ ಸೃಷ್ಟಿ ದಿನಗಳ ಬಗ್ಗೆ ಏನಂತ ಡೀಟೇಲ್ ಆಗಿ ಒಂದೇ ಹೇಳ್ಕೊಂಡ್ಬಿಡ್ತಾರೆ. ಕೊನೆಯದಾಗಿ ಏನಂತಂದ್ರೆ ಈ ಆರನೇ ದಿನದ ಅಂತ್ಯದಲ್ಲಿ ದೇವ್ರ ಮನುಷ್ಯನ ಸೃಷ್ಟಿ ಮಾಡಿದಲ್ಲ ಅವ್ರ ಡೀಟೇಲ್ಸು. ಆಮೇಲೆ ಅಲ್ವಾ. ಹಂಗಾನೇ ಅಂದರೆ ಲಾಸ್ಟಲ್ಲಿ ಏನು ಹೇಳ್ತಾರೆ ಸೆವೆಂತ್ ಕ್ರಿಯೇಟಿವ್ ಡೇ, ಅಂದರೆ ಅದರ ಸಮಯ ಎಷ್ಟು, ಅದರಲ್ಲಿ ಏನಕ್ಕೆ ದೇವರು ಎಷ್ಟು ತೊಗೊಂಡ್ರು, ಇದು ಉದ್ದೇಶಗಳೇನು, ಆಮೇಲೆ ಇದು ಕಾರಣಗಳೇನು, ಇದು ಯಾವಾಗ ಅಂತ್ಯ ಆಗ್ತದೆ, ಅಂತ್ಯ ಆಗಬೇಕಾದ್ರೆ ಅದು ದೇವ್ರು ಮಾಡೋಂಥ ಒಂದು ಗ್ರ್ಯಾಂಡ್ ಜೂಬ್ಲಿ ಹೆಂಗಿರ್ತದೆ ಅಂತ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಇದು ನೀವು ಏನು ಮಾಡೋದು ನಾವು ಇದನ್ನ ಓದೋಣ ಮುಂದಕ್ಕೆ. ಹಾಂ ಹೇಳ್ತಾರೆ ದೇವರ ಒಂದು ಸೃಷ್ಟಿಗೆ ದೇವರೇ ಮಾಡಿದ್ರಂತೆ ಅನೇಕ ಒಂದು ಇದನ್ನ ಏನಂತಾರೆ ಏಜೆಂಟ್ಸ್ಗಳು ಏಜೆನ್ಸಿಯಾಗಿ ಮಾಡಿರುತ್ತೆ ಅಲ್ಲಿ ಯೂಸ್ ಮಾಡಿದ್ರೆ ನೋಡ್ತಾ ಇದ್ರ ದೇವರು ಎಲ್ಲದಕ್ಕಿಂತ ನೋಡ್ಬೇಕು ಅವರೇ ಸೃಷ್ಟಿಕರ್ತ. ಆದ್ರೆ
ಈ ಸೃಷ್ಟಿಗಳನ್ನ ಏನ್ ಮಾಡಿದ್ರೆ ಅನೇಕ ಒಂದು ಸೇರ್ತಾರೆ ಒಂದು ಅನೇಕ ಬೇರೆ ಬೇರೆ ಸೃಷ್ಟಿಗಳನ್ನ ಉಪಯೋಗಿಸ್ಕೊಂಡು ಏನ್ ಮಾಡಿದ್ದಾರೆ ಅವರು ಈ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ ಅನೇಕ ಏಜೆಂಟ್ಸ್ಗಳು ಅದರ ಅದು ಏಜೆನ್ಸಿಗಳು ಯಾರಿರ್ಬೋದು ಏಂಜಲ್ಸ್ ಇರ್ಬೋದು ಅಥವಾ ಯಾವ್ದೋ ಒಂದು ಕ್ರಿಯಾ ವಸ್ತುಗಳು ಇರ್ಬೋದು ಏನೋ ಒಂದು ಇರ್ಬೋದು ಅದ್ರ ಮುಖಾಂತರ ಮಾಡೋರಂತೆ ಇವೆಲ್ಲ ಕೆಲಸಗಳು ಮಾಡೋರಂತೆ ಆಮೇಲೆ ಆತನ ಒಂದೆಲ್ಲ ಕೆಲಸಗಳು ಹೆಂಗಿದೆ ಅಂದ್ರೆ ಧರ್ಮೋಪದೇಶ ಖಂಡದಲ್ಲಿ ಹೋದಂಗೆ ಎಲ್ಲ ಪರಿಪೂರ್ಣವಾಗಿದೆ ಅದರಲ್ಲೇ ಇಲ್ಲ ಯಾವುದೇ ರೀತಿ ಲೋಪದೋಷಗಳು ಯಾವುದು ಇಲ್ಲ ಅದೇ ನೋಡ್ಬೇಕಾದ್ರೆ ಕೆಲವೊಂದು ಈ ತರ ಏಜೆಂಟ್ಸ್ಗಳು ಯಾವ ತರ ಸೃಷ್ಟಿ ಮಾಡೋದಕ್ಕೆ ಒಂದು ಏಜೆನ್ಸಿಗಳು ಉಪಯೋಗಿಸ್ಕೊಂಡಿದ್ದಾರೋ ಅದೇ ತರ ಆ ಸೃಷ್ಟಿಯ ಒಂದು ಇದನ್ನ ಕೆಡಿಸೋದಕ್ಕೆ ಅಥವಾ ಅದ್ರ ಮೇಲೆ ಒಂದು ಕೆಟ್ಟ ವಿಪತ್ತುಗಳನ್ನ ಬಿಡೋದಕ್ಕೆ ಅನೇಕ ಏಜೆನ್ಸ್ಗಳನ್ನ ಅದೇನ ಮಾಡ್ತಾರೆ ಅನುಮತಿ ಕೊಡ್ತಾರೆ ಅದರ ಅನುಮತಿ ಕೊಡ್ತಾರೆ ಅಂತ ಮಾತ್ರಕ್ಕೆ ದೇವರೇ ಕೆಟ್ಟದ್ ಮಾಡ್ತಾರೆ ಅಂತ ಇಲ್ಲ ಇಲ್ಲ ಇದು ಕೆಟ್ಟದ್ ಬಿಡ್ತಾರೆ ಅಂತಂದ್ರೆ ಇದ್ರಲ್ಲಿ ಏನು ಉದ್ದೇಶ ಅಂತಂದ್ರೆ ಇದರಿಂದ ಹಾನಿ ಆಗೋದಕ್ಕಿಂತ ಇದರಿಂದ ಒಳ್ಳೇದೇ ಆಗ್ಬೇಕು ಅಂತ ದೇವ್ರೆ ಮಾಡೋದಂತೆ ಅಲ್ಲ ಬಿಟ್ಟವ್ರೆ ಅಂತ ಮಾಡ್ತಾರೆ ಅಲ್ಲಿ ಅದು ಮುಖ್ಯವಾಗಿ ಒಂದು ಪಾಯಿಂಟ್ ಹೇಳ್ತಾರೆ ಅದ್ರ ನಮಗೂ ಚೆನ್ನಾಗಿ ಗೊತ್ತು ಬೇಸಿಕ್ ಕ್ಲಾಸ್ ಓದಿದ್ರೆ ಲೋಕಲ್ ಕೆಟ್ಟ ಬಿಟ್ಟಿದ್ರೆ ಏನಂತಂದ್ರೆ ಇದು ಒಳ್ಳೇದಿಕ್ಕೆ ಏನಕ್ಕೆ ಅಂದ್ರೆ ಮನುಷ್ಯ ಇದ್ರಲ್ಲಿ ಹೆಂಗ್ ಕಲಿದರೆ ಪಾಪ ಅಂದ್ರೆ ಏನೋ ಮರಣ ಅಂದ್ರೆ ಏನೋ ಅಲ್ಲ ಅದನ್ನ ಏನಾಗ್ತಾ ಇರೋ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತದೆ ಆ ಎಕ್ಸ್ಪೀರಿಯನ್ಸ್ ಏನ್ ಮಾಡ್ತಾರೆ ಅಂದ್ರೆ ಫ್ಯೂಚರ್ ಬರೋ ದಿನಗಳಲ್ಲಿ ಏನ್ ಮಾಡ್ತಾರೆ ಅವನು ಒಳ್ಳೇದ ಆಯ್ಕೆ ಮಾಡ್ಕೊಂಡ್ರೆ ಅಂತಂದ್ರೆ ಅವ್ರಿಗೆ ಸಹಾಯ ಆಗ್ತಾರೆ ಅಂತಂದ್ಬಿಟ್ಟು ಆ ರೀತಿ ನೋಡ್ಬೇಕಾದ್ರೆ ದೇವರು ಇದನ್ನ ಒಂದು ಈ ವ್ಯತ್ಯಾಸನ ಕೆಟ್ಟದ್ದು ಮತ್ತೆ ಒಳ್ಳೇದನ್ನ ಭೇದ ಭಾವ ಅಂತ ತಿಳ್ಕೊಂಡು ಒಳ್ಳೇದನ್ನ ಆಯ್ಕೆ ಮಾಡಕ್ಕೆ ಮಾಡ್ತಾರೆ ಒಂದು ಕಾರಣಕ್ಕೋಸ್ಕರ ಬಿಡ್ತಾರಂತೆ ಎರಡನೇ ಕಾರಣ ಏನಂತಂದ್ರೆ ಇಟ್ ಈಸ್ ಟು ಟೆಸ್ಟ್ ಅಂಡ್ ಪ್ರೂವ್ ಅಂಡ್ ರಿಫೈನ್ ಅಂಡ್ ಪಾಲಿಶ್ ಅಂತ ಹೇಳ್ತಾರೆ ಅಂದ್ರೆ ಏನು ಇದರಲ್ಲಿ ದೇವ್ರ ಮಕ್ಕಳಿಗೆ ಏನಂತಾರೆ ಸಂಭವಿಸಿದ್ದಿಲ್ಲ ಏನಕ್ಕೆ ಅಂದ್ರೆ ಅವನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಆಮೇಲೆ ಅವ್ರನ್ನ ಏನ್ರಿ ಶುದ್ಧೀಕರಣ ಮಾಡೋದಕ್ಕೋಸ್ಕರ ಅವ್ರನ್ನ ಸಿದ್ಧ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ ದೇವರು ಈ ತರ ಹಲವಾರು ಒಂದು ಕೆಟ್ಟ ಅನುಭವಗಳನ್ನ ಆತನ ಸೃಷ್ಟಿ ಮೇಲೆ ಮಾಡ್ತಾರೆ ಅಂತ ಅವರು ಅವ್ರು ಬಿಡ್ತಾರಂತೆ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ನಾವು ಬೈಬಲ್ ಓದ್ತೀರ ಅದಕ್ಕೆ ಶೋಧನೆ ಸಹಿಸ್ಕೊಂಡಂತ ಮನುಷ್ಯನೋ ಭಾಗ್ಯವಂತನೋ ಅಂದ್ರೆ ನೀವು ಬೆಂಕಿ ಪುಟ್ಟಕ್ಕೆ ಹಾಕ್ಬೇಕಾರೆ ಏನೋ ವಿಚಿತ್ರವಾಗಿ ಇದಾಗ್ಬಿಡ್ತು ಅಂತಂದ್ಬಿಟ್ಟು ನೀವು ಸಂಭವಿಸ್ತಂತ ನೆನೆಸಬೇಡಿ ಅಂತ ಹೇಳ್ತಾರೆ ಏನಕ್ಕೆ ಅಂದ್ರೆ ಇವೆಲ್ಲ ಬರ್ತಾ ಇದ್ದ ಜನಕ್ಕೆ ನಮ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಅಂದ್ರೆ ಬೆಂಕಿ ಪುಟ್ಟಿಗೆ ಹಾಕಿ ನಮ್ಮ ಮಾಡ್ತಾರೆ ನಮ್ಮ ವಿಶ್ವಾಸ ಏನ್ ಮಾಡ್ತಾರೆ ಶೋಧಿಸ್ತಾರೆ ಅಂತ ಮಾಡಿದ್ರೆ ಸರಿ ನೋಡ್ಬೇಕ್ರೆ ಇವೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಯಾರು ಅಂಡರ್ ಸೂಪರ್ವಿಷನ್ ಇದ್ರೆ ಎಲ್ಲ ಒಂದು ಸೃಷ್ಟಿಕರ್ತನ ಸೂಪರ್ವಿಷನ್ ಅಲ್ಲಿ ಇದೆ ಅಂದ್ರೆ ಇದು ನಾವು ಯೋಬಿನ ಪುಸ್ತಕದಲ್ಲಿ ಕೂಡ ನೋಡ್ತೀರಿ ಅಲ್ವಾ ಯೋಬಿನ ಪುಸ್ತಕದಲ್ಲಿ ಯೋಬ ಜೀವನದಲ್ಲಿ ಏನಕ್ಕೆ ದೇವರು ಅನುಮತಿ ಮಾಡಿದ್ದು ಅಂದ್ರೆ ಯಾರನ್ನ ಶೋಧನೆ ಮಾಡಕ್ಕೆ ಯೋಬನ ಶೋಧನೆ ಮಾಡಕ್ಕೆ ಇಸ್ರೇಲ್ಗಳಿಗೆ ಡೈರೆಕ್ಟ್ ಆಗಿ ದೇವರು ಕನಾನ್ ದೇಶಕ್ಕೆ ಈಸಿಯಾಗಿ ಶಾರ್ಟ್ಕಟ್ ರೂಟ್ ಅಲ್ಲಿ ಕೊಡೋಬಾಯ್ತು ಏನಕ್ಕೆ ಕೆಂಪು ಸಮುದ್ರ ಮುಖಾನ ಕೊಡೋಗಿದ್ದೆ ಅಂತಂದ್ರೆ ಆ ಇಸ್ರೇಲ್ ಜನಗಳನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಅದರ ಹಾಗೆ ನೋಡ್ಬೇಕ್ರೆ ಏನಕ್ಕೆ ಇಸ್ರೇಲ್ ಜನಗಳನ್ನ ಹಾಕೊಂಡ್ರು ಅಂತಂದ್ರೆ ಲೋಕದಂತ ಎಲ್ಲಾ ಜನಗಳನ್ನ ನಿನ್ನೆ ಮಾತ್ರ ಹಾಕೊಂಡ್ರೆ ಏನಕ್ಕೆ ಅಂತಂದ್ರೆ ಅದು ವಿಶೇಷವಾಗಿರುವಂತಹ ಜನಾಂಗ ಮಾಡೋದಕ್ಕೆ ಮಾಡಿದೇವ್ರು ಸೆಲೆಕ್ಟ್ ಮಾಡ್ಕೊಂಡ್ರು ಅಲ್ವರ ಹಾಗೆ ನೋಡ್ಬೇಕು ದೇವರು ಭಕ್ತರು ಎಲ್ಲಾ ಜೀವನದಲ್ಲೂ ಕೂಡ ಅಂದ್ರೆ ಆದಿಕಾಂಡದಿಂದ ಹೊಡೆದು ಕೂಡ ಏನು ಪ್ರಕಟಣೆ ಪುಸ್ತಕದಲ್ಲಿ ಏನಕ್ಕೆ ಅಂದ್ರೆ ಎಲ್ಲಾ ದೇವ್ರ ಮಕ್ಕಳನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಇವನ್ ಯೇಸು ಕ್ರಿಸ್ತನ ಜೀವನದಲ್ಲಿ ನಾ ಕಳೆದ ವಾರ ಓದಲ್ಲ ಏನಕ್ಕೆ ಅಂದ್ರೆ ಅವರು ಬಂದ ಪಟ್ಟಂತ ಇಂಚಗಳ ಮುಖಾಂತರ ಅವ್ರು ಸಿದ್ಧಿಗೆ ಬಂದ್ರು ಅಂತ ಅಂದ್ರೆ ಅವ್ರ ಪರ್ಫೆಕ್ಷನ್ ತರೋದಕ್ಕೆ ಅವ್ರು ಮೋಲ್ಡಿಂಗ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ ಈ ತರ ಎಲ್ಲ ಬಿಡ್ತಾರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಒಂದು ಪಾಯಿಂಟ್ ಅದರ ಅದೇ ನೆಕ್ಸ್ಟ್ ಓದ ನೋಡಿದ್ದೀನಿ ಆದಿಕಾಂಡ ಗ್ರಂಥದಲ್ಲಿ ನಾವು ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ ಓದುವಾಗ ಈ ಆರಂಭವು ಇಡೀ ವಿಶ್ವಕ್ಕೆ ಸಂಬಂಧಿಸಿದ್ದಲ್ಲವೆಂದು ಕೇವಲ ಇದು ನಮ್ಮ ಭೂಗ್ರಹಕ್ಕೆ ಮಾತ್ರ ಸಂಬಂಧಿಸಿದ್ದೆಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಆದಿಕಾಂಡದಲ್ಲಿ ಮೊದಲನೇ ವಚನ ಬರ್ತಲ್ಲ ಏನೋ ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ಹೆವನ್ ಅಂಡ್ ಅರ್ತ್ ಅಂತ ಅದರ ಏನೋ ದೇವರು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದಂತವರ ಆ ಭೂಮಿ ಆಕಾಶ ಅಂತ ಹೇಳ್ಬೇಕಾದ್ರೆ ನಾವೇನಂತ ನೆನೆಸ್ಕೊಳಕ್ ಹೋಗ್ಬಾರ್ದು ಅಂದ್ರೆ ದೇವರು ಅವಾಗ ತಾನೇ ಏನ್ ಮಾಡಿದ್ರು ಯೂನಿವರ್ಸ್ ನ ಸೃಷ್ಟಿ ಮಾಡೋ ಅಂತ ನೆನ್ಸ್ಕೊಳಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಏನ್ ಮೀನಿಂಗು ಈ ದೇವರು ಯೂನಿವರ್ಸ್ ಸೃಷ್ಟಿ ಮಾಡಕ್ಕೆ ಮುಂಚೆನೆ ಏನಾಗಿತ್ತಂತೆ ಸಾರಿ ಏನಂತಂದ್ರೆ ಈ ಒಂದು ಭೂಮಿ ಮತ್ತೆ ಆಕಾಶ ಅಂದ್ರೆ ಈ ಭೂಮಿಗೆ ಇರೋಂತ ಒಂದು ಸಂಬಂಧಪಟ್ಟಂತ ಒಂದು ಆಕಾಶದ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಮಾತಾಡ್ತಾ ಇರೋದು ಹೊರತು ಏನ್ ಮಾಡೋಕ್ಕೆ ಔಟರ್ ಯೂನಿವರ್ಸ್ ಬಗ್ಗೆ ಮಾಡ್ತಲ್ಲ ಅಲ್ಲಿ ಅಲ್ಲಿ ಮಾತಾಡಕ್ ಹೋಗ್ತಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಇದೀಗ ಏನಂತಂದ್ರೆ ಬ್ರದರ್ ಹೇಳ್ಬೇಕಲ್ಲ ಒಂದ್ ಕಡೆ ಹೇಳ್ತಾರೆ ದೇವರು ಅಂತ ಒಬ್ರು ಇರ್ಬೇಕಂದ್ರೆ ಅವ್ರಿಗೆ ಏನಿರ್ಬೇಕಲ್ಲ ಒಂದ್ ಕಡೆ ಇರೋದಕ್ಕೆ ಒಂದು ಸ್ಥಳ ಇದ್ದೆ ಇದಿರ್ಬೇಕು ಅದೇ ನೋಡ್ಬೇಕಾದ್ರೆ ಅಂದ್ರೆ ಈ ಔಟರ್ ಯೂನಿವರ್ಸ್ ಮೋಸ್ಟ್ಲಿ ಏನಾಗಿರ್ಬೋದು ಇಟ್ ಮೈಟ್ ಬಿ ಎಕ್ಸಿಸ್ಟಿಂಗ್ ಫ್ರಮ್ ಬಿಫೋರ್ ಅದರ ಅದರಲ್ಲಿ ಭೂಮಿಗೆ ಒಂದು ಸೂಟೇಬಲ್ ಆಗಿರೋಂತ ಒಂದು ಪ್ಲೇಸ್ ನ ಮಾಡಕ್ಕೆ ಮಾಡುದು ದೇವರು ಸೃಷ್ಟಿ ಮಾಡೋದ್ರ ಬಗ್ಗೆ ಏನು ಭೂಮಿ ಆಕಾಶ ಅಂದ್ರೆ ಆ ಭೂಮಿಗೆ ಸಂಬಂಧಪಟ್ಟಂತ ಒಂದು ಕ್ರಿಯೆಗಳು ಮಾಡಿದ್ರೆ ಅಲ್ಲಿ ಆರಂಭ ಮಾಡಕ್ಕೆ ಮಾಡೋದ್ರಲ್ಲಿ ಅಲ್ಲಿ ಶುರು ಮಾಡಿದ್ರು ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕು ಏನ್ ಹೇಳ್ತಾರೆ ಅವಾಗ ಏನ್ ಮಾಡ್ದಂತೆ ಆಗ ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು ಕರ್ತನು ಭೂಲೋಕದ ಅಸ್ತಿವಾರವನ್ನು ಹಾಕಿದನು. ಮುಂಜಾನೆ ನಕ್ಷತ್ರಗಳು ಏನ್ ಮಾಡ್ತಾವ ದೇವರ ಒಂದು ಅಸ್ತಿವಾರ ಹಾಕ್ಬೇಕಾದ್ರೆ ಅವ್ರ ಸಂತೋಷನ ಹಾಡಾಡಿದ್ರು ಅಂತ ಅಂದ್ರೆ ಮುಂಜಾನೆ ನಕ್ಷತ್ರಗಳು ಅಂದ್ರೆ ಮೀನಿಂಗ್ ಅಂದ್ರೆ
ಈ ಮುಂಜಾನೆ ನಕ್ಷತ್ರಗಳು ಮುಖ್ಯವಾಗಿ ಯಾರು ನಮ್ಮ ಯೇಸುಕ್ರಿಸ್ತನು ದೇವರು ಏನ ಸೃಷ್ಟಿ ಮಾಡಬೇಕು ಯಾರ ಮುಖಾಂತರ ಮಾಡಿರೋದು ಯೇಸುಕ್ರಿಸ್ತನ ಮುಖಾಂತರ ಅವ್ರಿಗೋಸ್ಕರ ಮಾಡಿರೋದು ಅಲ್ವಾ ಅವ್ರ ಜೊತೆಗೆ ಎಲ್ಲಾ ದೂತರುಗಳು ಸೇರಿ ಮಾಡ್ತಾರೆ ಈ ದೇವರ ಒಂದು ಸೃಷ್ಟಿ ಕಾರ್ಯದಲ್ಲಿ ಮಾಡ್ತಾರೆ ಎಲ್ಲರೂ ಇನ್ಮೇಲೆ ಆಗಿ ತಾರಿಗೆ ನೋಡ್ಬೇಕಾದ್ರೆ ಆದಿಕಾಂಡದಲ್ಲಿ ಓದ್ತಿರ್ಬೇಕು ಏನ್ ಹೇಳ್ತಾರೆ ಲೆಟರ್ಸ್ ಅಂತ ಹೇಳ್ತಾರೆ ನಾವು ಏನ್ ಮಾಡೋಣ ಸೃಷ್ಟಿ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ನೋಡ್ಬೇಕಾದ್ರೆ ಎಷ್ಟು ಜನ ಹೇಳ್ಬಿಡ್ತಾರೆ ಈ ಟ್ರಿನಿಟಿ ಏನ್ ಕಾನ್ಸೆಪ್ಟ್ ಇರೋ ನಾವು ಅಂತ ಹೇಳಿ ಟೆಕ್ಸ್ಟ್ ಏನ್ ಮಾಡ್ತಾರೆ ತಂದೆ ಮಗ ಪವಿತ್ರತ್ವ ಮೂರು ಜನ ಏನಾಗವ್ರೆ ಅಲ್ಲವ್ರೆ ಅಂತ ಮುಟ್ಟು ಅಲ್ಲವ್ರೆ ಆಮೇಲೆ ಅದಕ್ಕೆ ಒಂದನೇ ವಚನದಲ್ಲಿ ಎರಡನೇ ವಚನ ಬರ್ತಾರೆ ದೇವರ ಆತ್ಮವು ಜಲ ಸಮೂಹದ ಮೇಲೆ ಚಲಿಸ್ತಾ ಇತ್ತು ಅಂತ ಹೇಳ್ಬೇಕಾದ್ರೆ ನೋಡಿ ತಂದೆ ಇದ್ದಾರೆ ಮಗ ಇದ್ದಾರೆ ಪವಿತ್ರತ್ವ ಕೂಡ ಇರುತ್ತೆ ಅಲ್ಲಿ ಚಲಿಸ್ತಾ ನೋಡ್ಬೇಕು ತ್ರಯಕತ್ವ ಅಂತ ಹೇಳ್ತಾರೆ ಬರೀ ತ್ರಯಕತ್ವ ಅಲ್ಲ ಇವನ್ ಲೂಸಿಫರ್ ಕೂಡ ಏನಾಗಿದ್ದ ಇನ್ವಾಲ್ವ್ ಆಗಿದೆ ಅಂತ ಯೋಗನ ಪುಸ್ತಕದಲ್ಲಿ ಹೇಳ್ತಾರೆ ಅಂದ್ರೆ ಆಮೇಲೆ ದೂತರುಗಳು ಕೂಡ ಏನಾಗಿರುತ್ತೆ ಅವರು ಕೂಡ ಹಿಂಗಲಾಗಿದೆ ಅಂದ್ರೆ ಟ್ರಿನಿಟಿ ಕಾನ್ಸೆಪ್ಟೇ ಬರೋದಿಲ್ಲ ಇಲ್ಲಿ ಅಂದ್ರ ಹಂಗ ದೇವರ ಎಲ್ಲಾ ಒಂದು ಸೃಷ್ಟಿಗಳು ಏನಾಗಿದ್ರೆ ಈ ಕ್ರಿಯೇಟರ್ ಜೊತೆಗೆ ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ಸಹಕರಿಸಿದ್ದಾರೆ ಅದರ ಆಮೇಲೆ ಸಮುದ್ರವು ಗರ್ಭವನ್ನು ಭೇದಿಸಿಕೊಂಡು ಬರಲು ಅದರ ದ್ವಾರಗಳು ಮುಚ್ಚಿದನು ಮೋಡಗಳನ್ನು ಅದಕ್ಕೆ ವಸ್ತ್ರಗಳನ್ನಾಗಿಯೂ ಕಾಲತ್ತರನ್ನು ಸುತ್ತು ಬಟ್ಟೆಯನ್ನಾಗಿಯೂ ಮಾಡಿದನು ನೋಡ್ರ ಎಷ್ಟು ಹೇಳ್ತಾರೆ ಮೇಡ್ ದ ಕ್ಲೌಡ್ ದ ಗಾರ್ಮೆಂಟ್ ದೇರ್ ಆಫ್ ಏನ್ರಿ ಆ ಭೂಮಿನ ಯಾವ್ದ್ರಲ್ಲಿ ದೇವರು ಒದಿಸ್ಬಿಡಿದಾರೆ ಅಂತಂದ್ರೆ ಒಂದು ಮೋಡದಿಂದ ಏನ್ ಮಾಡುತ್ತೆ ದೇವರನ್ನ ಮುಚ್ಚಿಬಿಟ್ಟು ಒದಿಸ್ಬಿಡಿದಾರೆ ಒಂದು ಬಟ್ಟೆ ಹಾಕಿ ಯಾವ ರೀತಿ ಒಂದು ವಸ್ತುನ ಕವರ್ ಮಾಡ್ತಿರೋ ನೀಟಾಗೆ ಆತರ ದೇವ್ರ ಮಾಡದೆ ಈ ಒಂದು ಕ್ಲೌಡ್ಸ್ ನ ಭೂಮಿಗೆ ಒಂದು ಕವಚ ತರ ಕೊಟ್ಟರಂತೆ ಆಮೇಲೆ ಏನು ಟಿಕ್ ಡಾರ್ಕ್ನೆಸ್ ಇಸ್ ಸ್ಟ್ರಾಡ್ಲಿಂಗ್ ಬ್ಯಾಂಡ್ ಅಂತ ಹೇಳ್ತಾರೆ ಆಮೇಲೆ ಆದರೆ ಇದಕ್ಕಿಂತಲೂ ಮುಂಚಿನ ಆರಂಭವೊಂದನ್ನು ಸತ್ಯವೇದದಲ್ಲಿ ಹೇಳಿಯದೆ ಆ ದೇವ ಕುಮಾರರುಗಳು ಸೃಷ್ಟಿಸಲ್ಪಡುವುದಕ್ಕಿಂತಲೂ ಮೊದಲಿನ ಆರಂಭ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವೆಂಬಾತನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ ಇಲ್ಲಿ ಬೈಬಲ್ ನಲ್ಲಿ ಆದಿಕಾಂಡ ಒಂದು ಒಂದಲ್ಲಿ ಹೇಳೋದಕ್ಕಿಂತ ಮುಂಚೆ ಒಂದು ಬಿಗಿನಿಂಗ್ ಇತ್ತು ಅಂತ ಹೇಳ್ತಾರೆ ಅದನ್ನ ಹೆಂಗೆ ಹೇಳ್ತಾರೆ ಅಂತಂದ್ರೆ ಯೋಹನ ಒಂದನೇ ಅಧ್ಯಾಯ ಒಂದನೇ ವಚನ ಬರ್ತಾ ಇಲ್ಲ ಆದಿಯಲ್ಲಿ ಯಾರಿದ್ರು ವಾಕ್ಯವಿತ್ತು ಆ ವಾಕ್ಯ ದೇವ್ರ ಬಳಿಯಲ್ಲಿ ಇತ್ತು ಆ ವಾಕ್ಯ ಏನಾಗಿತ್ತು ದೇವ್ರಾಗಿತ್ತು ಅಂತ ಹೇಳ್ತಾರಲ್ಲ ಅಂದ್ರೆ ಆದಿಯಲ್ಲಿ ಯಾರಿದ್ರು ವಾಕ್ಯವಿತ್ತು ಅಂತ ನೋಡ್ತಿದ್ರ ಆ ವಾಕ್ಯ ಯಾರ ಹತ್ರ ಇದ್ರಂತೆ ದೇವ್ರ ಹತ್ರ ಇದ್ರಂತ ಅಂದ್ರೆ ಈ ಆದಿ ಇರಂತ ವಾಕ್ಯ ಆದಿ ಇಲ್ದಿರಂತ ದೇವ್ರ ಹತ್ರ ಏನಾಗಿರ್ಬೇಕು ಇರ್ಬೇಕು ಅಂತ ಅರ್ಥ ಅಂದ್ರೆ ಆ ದೇವ್ರಿಗೇನಿಲ್ಲ ಆದಿನೇ ಇಲ್ಲ ಅದರ ಅವಂಗೆ ಅವ್ರ ಆರಂಭನೇ ಇಲ್ಲ ಹಂಗದೆ ಈ ಲೋಕನೆಲ್ಲ ಏನ್ರಿ ಈ ಯೂನಿವರ್ಸ್ ಅನ್ನ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಯಾರಿದ್ದಾರೆ ದೇವರು ಇದಾರೆ ಅಲ್ಲವ್ರ ಹಂಗಿರ್ಬೇಕ್ರೆ ಇದು ಒಂದು ಬಿಗಿನಿಂಗ್ ಯಾವ್ದು ಬಿಗಿನಿಂಗ್ ಬಿಗಿನಿಂಗ್ ಆಫ್ ಯೂನಿವರ್ಸ್ ಒಂದು ಇದೆ ಅದರ ಎಲ್ಲದಕ್ಕಿಂತ ಫಸ್ಟ್ ಬಿಗಿನಿಂಗ್ ಅಂತ ಜೀಸಸ್ ಕ್ರಿಸ್ತ ಬಿಗಿನಿಂಗ್ ಇದಾಗಿ ನಂತರ ಎಲ್ಲಾ ಸೃಷ್ಟಿಗಳು ಅದೇನೇ ಇರ್ಬೋದು ಯೂನಿವರ್ಸ್ ಇರ್ಬೋದು ಇದೆಲ್ಲ ಯಾರ ಮುಖಾಂತರ ಮಾಡಿದ್ರೆ ಅಂದ್ರೆ ಕ್ರಿಸ್ತನ ಮುಖಾಂತರ ಅಂದ್ರೆ ಕ್ರಿಸ್ತನೇ ಫಸ್ಟ್ ಆರಂಭ ಅದರ ಅದೇ ನೋಡ್ತೀರಿ ಈ ಚಾಪ್ಟರ್ಗೆ ನೋಡಿದ್ರೆ ಏನೇ ಹೆಡ್ಡಿಂಗ್ ಅಂದ್ರೆ ಆರಂಭ ಅಥವಾ ಬಿಗಿನಿಂಗ್ ಅಂದ್ರೆ ದೇವ್ರ ಎಲ್ಲಾ ಬಿಗಿನಿಂಗ್ ಅಲ್ಲಿ ಫಸ್ಟ್ ಬಿಗಿನಿಂಗ್ ಯಾರು ಅಂತಂದ್ರೆ ಜೀಸಸ್ ಕ್ರೈಸ್ಟ್ ಅದರ ಜೀಸಸ್ ಕ್ರೈಸ್ಟ್ ನೆಕ್ಸ್ಟ್ ಏನಾಗಿದೆ ಅಲ್ಲ ಎಲ್ಲಾ ಬಿಗಿನಿಂಗ್ ಬಂದಿದ್ದು ಅಂದ್ರೆ ಯಾವ ಬಿಗಿನಿಂಗ್ ಅಂದ್ರೆ ಈವನ್ ಔಟರ್ ಯೂನಿವರ್ಸ್ ನ ಕೂಡ ಯಾವ್ದನ್ನ ಸೃಷ್ಟಿ ಮಾಡಿದ್ರೆ ಕ್ರಿಸ್ತನ ಮುಖಾಂತರ ಮಾಡಿದವರು ಅವರು ಸೃಷ್ಟಿ ಮಾಡಿದ್ರು ಅಂತ ಓದ್ತೀರಿ ಅಲ್ರ ಅಮ್ಮ ನೋಡಿದ್ದೀರಿ ಯಹೋವನು ಎಂದೆಂದಿಗೂ ಇರುವಾತನಾಗಿದ್ದು ಆತನಿಗೆ ಆದಿ ಎಂಬುದಿಲ್ಲ ನೋಡ್ರ ಅದಕ್ಕೆ ನೋಡ್ಬೇಕ್ರೆ ತಂದೆ ದೇವ್ರು ಹೆಂಗಿದ್ರೆ ಅಂತಂದ್ರೆ ಹೆಂಗಿದ್ರೆ ಅವರು ಎಂದೆಂದಿಗೂ ಇರುವಾತನು ಅಲ್ದರ ಅವ್ರಿಗೆ ಹೆಂಗಿಲ್ಲ ಅಂತ ಯಾವತ್ತ ಏನಿವಂತೆ ಆರಂಭನೇ ಇಲ್ಲ ಅದಕ್ಕೆ ಅವ್ರಿಗೆ ಇನ್ನೊಂದು ಹೆಸರು ಇದಲ್ಲ ಐ ಆಮ್ ದ ಟೈಮ್ ಇರುವಾತನೇ ಇರುವನು ಅಂತ ಅಂದ್ರೆ ಇರುವಾತನೇ ಅಂತ ಏನ್ ಮೀನಿಂಗ್ ಅವ್ರಿಗೆ ಆರಂಭನೇ ಇಲ್ಲ ಅಂತ ಇದ್ದಾರೆ ಅವರು ಯಾವತ್ತಿನ ಇದಾರೆ ಇದ್ದಾರೆ ಅಷ್ಟೇ ಇರುವಾತನು ಅಷ್ಟೇ ಅಂದ್ರೆ ಹಂಗೆ ಕಂಟಿನ್ಯೂ ಆಗ್ತಾ ಐ ಆಮ್ ದ ಟೈಮ್ ಅಂತ ಅಂದ್ಬಿಟ್ರು ಅಲ್ವರ ಅಂದ್ರೆ ದೇರ್ ಇಸ್ ನೋ ಬಿಗಿನಿಂಗ್ ನೋ ಎಂಡ್ ಅಂತ ಅಂದ್ಬಿಟ್ಟಲ್ವರ ಅದೇ ನೋಡ್ಬೇಕಾದ್ರೆ ಅಂತಂದ್ರೆ ಇವ್ರಿಗೇನಿಲ್ಲ ಆರಂಭನೇ ಇಲ್ಲ ಅದ್ರ ಯೇಸು ಕ್ರಿಸ್ತನ ಏನಿದೆ ಒಂದು ಆರಂಭ ಇದೆ ದೇವರ ಪ್ರತಿರೂಪನು ಮಾತ್ರವೇ ಎಲ್ಲರಿಗಿಂತ ಅತ್ಯಂತ ವಿಶೇಷ ಲಕ್ಷಣ ಹೊಂದಿದವನಾಗಿದ್ದು ಸೃಷ್ಟಿಗೆಲ್ಲ ಮೂಲನು ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ ಇತರ ಆರಂಭಗಳು ವಿವಿಧ ದೇವದೂತರಗಳ ಕ್ರಮದಲ್ಲಿ ಒಂದರ ನಂತರ ಒಂದಾಗಿ ಸೃಷ್ಟಿಸಲ್ಪಟ್ಟವುಗಳಾಗಿವೆ ಈ ಆರಂಭಗಳು ಮೊದಲೇ ಇದ್ದವುಗಳು ಎಂದು ಆದಿಕಾಂಡದಲ್ಲಿ ಹೇಳಿದೆ ಆದಿಕಾಂಡದ ಹೇಳಿಕೆಗಳನ್ನು ವಿಮರ್ಶಾತ್ಮಕವಾಗಿ ಪರೀಕ್ಷಿಸುವಾಗ ಪರಲೋಕ ಮತ್ತು ಭೂಲೋಕಗಳ ಆ ಸೃಷ್ಟಿಯಲ್ಲಿ ಭಿನ್ನತೆಯನ್ನು ಕಾಣುತ್ತೇವೆ ಮತ್ತು ನಂತರದ ಕಟ್ಟುಪಾಡುಗಳಲ್ಲಿ ಅಥವಾ ಅವನ ಕ್ರಮಪಡಿಸುವಲ್ಲಿ ಮಾತ್ರವಲ್ಲದೆ ಸಸ್ಯ ಪ್ರಾಣಿ ಜೀವಿಗಳನ್ನು ಸೃಷ್ಟಿಸುವಾಗ ಈ ವ್ಯತ್ಯಾಸವನ್ನು ನಾವು ಗ್ರಹಿಸಬಹುದು ಅದೇ ನೋಡ್ಬೇಕಂದ್ರೆ ಹೇಳ್ತಾರೆ ಆದಿಕಾಂಡದಲ್ಲಿ ಹೇಳಂತ ಬಿಗಿನಿಂಗ್ ಆಮೇಲೆ ಯೋಹಾನ ಒಂದನೇ ಅಧ್ಯಾಯದಲ್ಲಿ ಹೇಳಂತ ಬಿಗಿನಿಂಗ್ ಎರಡುಗೇನಿದೆ ಎರಡು ವ್ಯತ್ಯಾಸ ಇದೆ ಯಾಕಂದ್ರೆ
ಆದಿಕಾಂಡ ಒಂದನೇ ಅಧ್ಯಾಯ ಹೇಳಂತ ಬಿಗಿನಿಂಗ್ ನಲ್ಲಿ ಏನಂತ ಓದ್ತೀರಿ? ಯೋಬನ ಪುಸ್ತಕದ ಒಂದು ಆಧಾರದ ಮೇಲೆ ಎಲ್ಲಾ ದೂತರುಗಳು ಮುಂಜಾನೆ ನಕ್ಷತ್ರ ಏನ್ ಮಾಡುತ್ತೆ ಅಲ್ಲಿ ಹರ್ಷಧ್ವನಿ ಆಡ್ತಾ ಕೊಂಡಾಡ್ತಾ ಇದ್ರು ಅಂತ ನೋಡ್ತೀರಿ. ಅಂದ್ರೆ ಏನ್ ಮೀನಿಂಗ್? ಇವರೆಲ್ಲ ಆ ಬಿಗಿನಿಂಗ್ ಕಿಂತ ಮುಂಚೆನೆ ಏನಾಗಿರ್ಬೇಕು? ಸೃಷ್ಟಿ ಮಾಡಲ್ಪಟ್ಟಿರ್ಬೇಕು ಅಂತ ಅನ್ಬಿಟ್ಟು. ಅಂದ್ರೆ ಹಂಗ ನೋಡ್ಬೇಕ್ರೆ ಈ ಆದಿಕಾಂಡ ಒಂದನೇ ಅಧ್ಯಾಯ ಹೇಳಂತ ಬಿಗಿನಿಂಗ್ ಏನಂದ್ರೆ ಇವನ್ನೆಲ್ಲಾರ್ನು ಏನಂತಾರೆ, ಇವೆಲ್ಲ ಒಂದು ಏಂಜಲಿಕ್ ಲೈಫ್ನೆಲ್ಲ ಸೃಷ್ಟಿ ಮಾಡಿದ ಮೇಲೆ ಭೂಮಿಯಲ್ಲಿ ಸೃಷ್ಟಿ ಮಾಡ್ಬೇಕ್ರೆ ಏನಾಯ್ತು ಅಂತ ಅಂದ್ಬಿಟ್ಟು ಅದು ಆರಂಭ ಅಷ್ಟೇ. ಅದಕ್ಕೆ ನೋಡ್ಬೇಕು ಆದಿಕಾಂಡದ ನೆಕ್ಸ್ಟ್ ಓದ್ಕೊಂಬಿಟ್ಟೆಲ್ಲ ಏನಂತ ಏನೇನು ಸೃಷ್ಟಿ ಮಾಡಿದ ದೇವರು, ಪ್ರಾಣಿ ಅದರ ಪಕ್ಷಿಗಳು, ಆಮೇಲೆ ಏನ್ರೆ ಅವನ ಗಿಡ ಮರಗಳು, ಇದನ್ನೆಲ್ಲ ಏನ್ ಮಾಡೋರೆ ಇದನ್ನೆಲ್ಲ ಇದನ್ನೆಲ್ಲ ಸೃಷ್ಟಿ ಮಾಡಿ ಇದು ಕೂಡ ಏನಾಗಿದೆ ಒಂದೇ ಸೃಷ್ಟಿ ಮಾಡಿಲ್ಲ ಏನಂತಾರೆ ಇಲ್ಲ ಕ್ರಮಕ್ರಮವಾಗಿ. ಅಂದ್ರೆ ಈಚ್ ಅಂಡ್ ಎವ್ರಿ ಕ್ರಿಯೇಷನ್ ಆಸ್ ಎ ಬಿಗಿನಿಂಗ್ ಅಲ್ವರಾ. ಅದಿಗೆಲ್ಲ ಏನಿಲ್ಲ, ಅದಿಗೆಲ್ಲ ಒಂದೇ ಟೈಮ್ ಅಲ್ಲಿ ಆಗಿಲ್ಲ, ಎಲ್ಲ ಅಂತಾರೆ ಬೇರೆ ಬೇರೆ ಟೈಮ್ ಅಲ್ಲಿ ಆಗಿರೋದು. ಅದಕ್ಕೆ ನೋಡ್ಬೇಕು ವೇರಿಯಸ್ ಬಿಗಿನಿಂಗ್ಸ್ ಅಲ್ವರಾ. ಆಮೇಲೆ ಈ ತರುವಾಯದ ಕ್ರಿಯೆಗಳನ್ನು ಯುಗಾರಂಭದ ಆರು ದಿನಗಳ ದೈವಿಕ ಸೃಷ್ಟಿ ಕಾರ್ಯಗಳೆಂಬುದಾಗಿ ವರ್ಣಿಸಲಾಗಿದೆ. ಇದೇ ಸೃಷ್ಟಿಗಳನ್ನ ಏನ್ ಮಾಡಿದ್ರು ದೇವರು ಸಿಕ್ಸ್ ಅಂತಾರೆ ಡೇಸ್ ಆಗಿ ಮಾಡೋದು ಡಿವೈಡ್ ಮಾಡ್ಬಿಟ್ಟಾರೆ ಅಂತ ಅಲ್ವರ. ಹಂಗ ಏನೋ ಈಚ್ ಅಂಡ್ ಎವ್ರಿ ಕ್ರಿಯೇಟಿವ್ ಡೇ ಅಲ್ಲಿ ಒಂದಲ್ಲ ಒಂದು ಬಿಗಿನಿಂಗ್ ಏನಾಗಿದೆ ಅಲ್ಲಿ ಅಲ್ಲಿ ಆರಂಭ ಆಗಿದೆ. ಎರಡನೆಯ ವಚನದ ಪ್ರಕಾರ ಈ ಭೂಮಿ ಇದ್ದಿತ್ತಾದರೂ ಅದು ಕ್ರಮವಿಲ್ಲದೆಯೂ ಬರಿದಾಗಿಯೂ ಉಪಯೋಗವಿಲ್ಲದೆಯೂ ಏನೂ ಇಲ್ಲದೆಯೂ ಮತ್ತು ಅಂಧಕಾರದಿಂದಲೂ ತುಂಬಿಕೊಂಡಿತ್ತು. ಈ ಮುಖ್ಯವಾದ ಅಂಶವನ್ನು ವೈಶಿಷ್ಟ್ಯಪೂರ್ಣವಾಗಿ ಪರಿಗಣಿಸಬೇಕಾಗುತ್ತದೆ. ಇದನ್ನು ಗುರುತಿಸುವುದಾದರೆ ಈವರೆಗಿನ ಭೂಗರ್ಭಶಾಸ್ತ್ರದ ಪುರಾವೆಗಳನ್ನು ತಕ್ಷಣವೇ ಸಮರ್ಥಿಸುವುದಾಗಿದೆ ಮತ್ತು ಭೂಗರ್ಭಶಾಸ್ತ್ರಗಳಿಗೆ ಕೆಲವು ಅಂಶಗಳು ಊಹಾಪೋಹದ ಬಗ್ಗೆ ಇರುವ ವಿವಾದಗಳ ಬಗ್ಗೆ ನಾವು ಅನುಮಾನಿಸಬೇಕಾಗುತ್ತದೆ. ಮಾತ್ರವಲ್ಲದೆ ನಾವು ಸತ್ಯವೇದದ ರಕ್ಷಣೆಗಾಗಿ ತೃಪ್ತಿಪಡಿಸಲು ಅಗತ್ಯವಿಲ್ಲದವುಗಳನ್ನು ತಡವಿಲ್ಲದೆ ಅಂಗೀಕರಿಸಿ ಅವುಗಳನ್ನು ವಿಸರ್ಜಿಸಬೇಕಾಗುತ್ತದೆ. ದೇವರು ಪರಲೋಕ ಭೂಲೋಕಗಳ ಸೃಷ್ಟಿಯ ಪ್ರಾರಂಭಕ್ಕೂ ಅದನ್ನು ಮಾನವರಿಗಾಗಿ ಕ್ರಮಪಡಿಸುವ ವಾರದ ಆರಂಭಕ್ಕೂ ಎಷ್ಟು ಕಾಲ ಕಳೆದಿರಬಹುದೆಂಬುದರ ಬಗ್ಗೆ ಸತ್ಯವೇದವು ಏನೂ ಹೇಳುವುದಿಲ್ಲ. ವಿಜ್ಞಾನಿಗಳು ಸಹ ಈ ಮಧ್ಯಂತರ ಅವಧಿಯ ಬಗ್ಗೆ ತಮ್ಮಲ್ಲಿ ಸಮ್ಮತಿ ಸೂಚಿಸುವುದಿಲ್ಲ. ಕೆಲವು ತೀವ್ರಗಾಮಿಗಳು ಮಾತ್ರ ಕೋಟ್ಯಾಂತರ ವರ್ಷಗಳೆಂಬ ಉಗ್ರ ಊಹಾಪೋಹಗಳನ್ನು ಹೊಂದಿದ್ದಾರೆ. ಅದರ ಅದೇ ಇವೆರಡು ಬಿಗಿನಿಂಗ್ ಏನ್ರೆ ದೇವರು ಯೇಸುಕ್ರಿಸ್ತನ ಬಿಗಿನ್ ಮಾಡಲ್ಲ ಅಲ್ವರ, ಆರಂಭ ಮಾಡಲ್ಲ. ಆ ಆರಂಭಕ್ಕೂ ಆದಿಕಾಂಡ ಒಂದನೇ ಅಧ್ಯಾಯ ಒಂದನೇ ವಯಸ್ಸಲ್ಲಿ ಈ ಭೂಮಿಯ ಒಂದು ಸೃಷ್ಟಿಗೆ ಒಂದು ಆರಂಭಕ್ಕೂ ಇರೋಂತ ಸಮಯ ಏನಂತ ನೋಡ್ಬೇಕು. ಇದು ಬೈಬಲ್ ಏನ್ ಮಾಡಿದೆ ರೆಕಾರ್ಡ್ ಕೊಟ್ಟು ಇಲ್ಲ ಅಂದ್ರೆ ಅದು ನಮ್ಗೆ ಬೇಕು ಆಗಿಲ್ಲ ಅಂದ್ರೆ ಅದೇ ನೋಡ್ಬೇಕ್ರೆ. ಇದಕ್ಕೆ ಸೈಂಟಿಸ್ಟ್ ಗಳು ಏನಪ್ಪ ಹೇಳ್ತಾರೆ ಅಂತಂದ್ರೆ ಅವರು ಹೇಳಂತ ಒಂದು ಗೆಸ್ಸಿಂಗ್ ಏನಂತಂದ್ರೆ ಕೋಟ್ಯಾನುಕೋಟಿ ವರ್ಷಗಳಾಯ್ತು ಅಂತ ಹೇಳ್ತಾರಲ್ಲ ಅದು ಇದ್ರೂ ಇರ್ಬೋದು. ಅವರ ಏನ್ರೆ ಈ ದೇವರು ಈ ನಕ್ಷತ್ರಗಳನ್ನ ಸೃಷ್ಟಿ ಮಾಡಿ ಎಷ್ಟೋ ವರ್ಷಗಳಾಗಿರ್ಬೋದು, ಕೋಟ್ಯಾನುಕೋಟಿ ವರ್ಷಗಳು ಅಂತ ಹೇಳ್ತಾರಲ್ಲ ಅದೇ ಅಂದ್ರೆ ಒಂದು ಅಸಂಪ್ಷನ್ ಇರ್ಬೋದೇನೋ ಅಷ್ಟೇ. ಆದ್ರೆ ನಮ್ಗೇನಿಲ್ಲ ಅದು ಬೈಬಲಲ್ಲಿ ಆಧಾರ ಇಲ್ಲ. ಆಮೇಲೆ ಬೈಬಲಲ್ಲಿ ಇಷ್ಟು ವರ್ಷ ಆಯ್ತು ಅಂತ ಏನ್ ಮಾಡಕ್ ಹೋಗಿಲ್ಲ, ಕೊಡ್ಲು ಇಲ್ಲ. ಮೋಸ್ಟ್ಲಿ ಏನಾಗಿರ್ಬೋದು, ಮೋಸ್ಟ್ಲಿ ಇದ್ರೂ ಇದ್ದಿರ್ಬೋದು ಅಂದ್ರೆ ಎಷ್ಟೋ ಕೋಟ್ಯಾನಿ ವರ್ಷದಿಂದ ಏನಾಗಿರ್ಬೋದು ಇದ್ರೂ ಇರ್ಬೋದೇನೋ. ಅದೇ ನಮ್ಗೇನಿಲ್ಲ ಅಷ್ಟೊಂದು ಅಷ್ಟೊಂದು ದುಡವಾಗಿರೋ ಅಂತ ಒಂದು ಪ್ರೂಫ್ ಏನಿಲ್ಲ ನಮ್ಗೆ, ಯಾವುದೋ ಇಲ್ಲ ಅದರ. ಅದನ್ನ ನಾವು ಇನ್ನೊಂದು ಅದು ಇನ್ನೊಂದು ಹೆಂಗೆ ಹೇಳ್ಬೋದು ಅಂತಂದ್ರೆ ಒಂದು ಗೆಸ್ ತರ ಇವಾಗ ನಾವು ನೋಡಿದಿರಿ ಏನೋ ಭೂಮಿಗಿರಂತ ಹತ್ತಿರವಾದ ನಕ್ಷತ್ರ ಅಂದ್ರೆ ಆಲ್ಫಾ ಸೆಂಚುರಿ. ಈ ಆಲ್ಫಾ ಸೆಂಚುರಿ ಈ ಭೂಮಿಯಿಂದ ಎಷ್ಟು ದೂರ ಇದೆ ಅಂದ್ರೆ 4.5 lakh ಲೈಟ್ ಇಯರ್ಸ್ ದೂರದಲ್ಲಿ ಇದೆ ಅಂತಾರೆ. ಏನ್ ಲೈಟ್ ಇಯರ್ಸ್ ಅಂತಂದ್ರೆ ಈ ಭೂಮಿಯಲ್ಲಿ ಏನಂತ ಒಂದು ಬೆಳಕು ಅಥವಾ ಯಾವ್ದೋ ಒಂದು ಬೆಳಕು ತೊಗೊಳ್ತೀನಿ ಅಂದ್ರೆ ಇದು ಹೋಗೋದು ಎಷ್ಟು ಬೇಗ ಅಂತಂದ್ರೆ 1,86,000 ಮೈಲ್ಸ್ ಪರ್ ಸೆಕೆಂಡ್. ಅಂದ್ರೆ ಇಷ್ಟು ಇದು ಒಂದ್ ಸೆಕೆಂಡ್ ಅದರ ಆ ಒಂದು ಸೆಕೆಂಡ್ ಹೊಡಿಯೋದಕ್ಕೆ ಬೆಳಕು ಎಷ್ಟು ವೇಗದಲ್ಲಿ ಹೋಗಿರ್ತಾರೆ 1,86,000 ಮೈಲ್ ದೂರದಲ್ಲಿ ಏನಾಗಿರ್ತಾರೆ ಹೋಗಿರ್ತಾರೆ ಅದರ. ಅದೇ ನಾವು ಈ ರಾತ್ರಿ ಹೊತ್ತು ಎಲ್ಲರೂ ಹೋಗ್ತಾ ಇದ್ರೆ ನೋಡ್ತೀರಾ ಅದರ ಲೋ ಎತ್ತರದ ಪ್ಲೇನ್ ಹೋಗ್ತಾ ಇರ್ತಾರೆ. ಆ ಪ್ಲೇನ್ ಏನಿರ್ತಾರೆ ಲೈಟ್ ಕಾಣಿಸ್ತಾರೆ, ಆ ಸೌಂಡ್ ಕೇಳಿಸ್ತದಾ? ಸೌಂಡ್ ಕೇಳಿಸ್ತಾರೆ. ಅದರ ಗುಡುಗು ಮಿಂಚು ಬಂದವಾಗ ಫಸ್ಟ್ ನಮ್ಗೆ ಕಾಣಿಸ್ತದೆ ಏನೋ ಮಿಂಚು, ಆಮೇಲೆ ಏನಾಗುತ್ತೆ ಗುಡುಗು ಗುಡು ಗುಡುಗು ಸೌಂಡ್. ಯಾಕಂದ್ರೆ ಆ ಸೌಂಡ್ ಅಲ್ಲಿಂದ ಇಲ್ಲಿ ಟ್ರಾವೆಲ್ ಆಗುತ್ತೆ, ಇಂಟೆನ್ಸಿಟಿ ಏನಾಗ್ಬಿಡ್ತದೆ ಕಮ್ಮಿ ಆಗ್ಬಿಡ್ತಾರೆ ಅದರ. ಯಾಕಂದ್ರೆ ಅದೇನಂತಾರೆ ವಿಧವಿಧವಂತ ಒಂದು ಸ್ಪಿಯರ್ ಗಳು ಅದರ ಏನಂತಾರೆ ಈ ಕ್ಲೌಡ್ಸ್ ಮುಖಾಂತರ ಬರ್ಬೇಕು, ಈ ಅಟ್ಮಾಸ್ಫಿಯರ್ ಮುಖಾಂತರ ಬರ್ಬೇಕು ಅದರ, ಇದೆಲ್ಲ ಬರೋದಕ್ಕೆ ಅಂತಾರೆ ಅದು ಏನಂತಾರೆ ಅಲ್ಲಿ ಕಮ್ಮಿ ಆಗ್ಬಿಡ್ತಾರೆ ಅದರ. ಆದ್ರೆ ಲೈಟ್ ಏನಾಗೋದಿಲ್ಲ, ಲೈಟ್ ಲೈಟ್ ಹಂಗೆ ವೇಗವಾಗಿ ಏನಾಗ್ತಾರೆ ಟ್ರಾವೆಲ್ ಆಗ್ತದೆ, ಅಷ್ಟು ವೇಗವಾಗಿ ಟ್ರಾವೆಲ್ ಆಗ್ತಾರೆ. ಇದೇ ಸ್ಪೀಡ್ ಅಲ್ಲಿ ಏನ್ರಿ ಆ ಲೈಟ್ ಹೋಗೋಂತ ಸ್ಪೀಡ್ ಅಲ್ಲಿ 4.5 lakh ಇಯರ್ಸ್ ಅಂತ ಯೋಚನೆ ಮಾಡಿ. 4.5 lakh ಇಯರ್ಸ್ ಯಾವ್ದು ಲೈಟ್ ಇಯರ್ಸ್ ಅಲ್ಲಿ ಲ್ಯಾಕ್ ಇಯರ್ಸ್ ಹೋಗ್ಬೇಕು. 4.5 lakh ಏನು 4 ವರ್ಷ ಆಗಿತ್ತು, 4 ವರ್ಷದ ಹಿಂದೆ ಏನಾಯ್ತು ನಮ್ಗೆ ಏನಾಗಿರಲ್ಲ ಇಂಥದ್ದನ್ನ ಇರೋದ್ರ 4,000 ವರ್ಷ ಮುಂಚೆ ನಾವು ಎಲ್ಲ ಊಟೇ ಇರಲೇ ಬಿಟ್ಟಿರ್ತೀನಿ. ಅದ್ರಾಗ 4.5 lakh ವರ್ಷ ಅಂತಂದ್ರೆ ಎಷ್ಟಿರ್ಬೇಕು ಅಲ್ವರ. ಸೊ ಈ ಒಂದು ನಕ್ಷತ್ರನೇ ಎಷ್ಟು ದೂರದಲ್ಲಿದೆ ಅಂತಂದ್ರೆ ಎಷ್ಟೋ ಕೋಟ್ಯಾನಿ ಕೋಟಿ ನಕ್ಷತ್ರ ದೇವರು ಮಾಡಿದ್ದಾರೆ ಅಂತಂದ್ರೆ ಖಂಡಿತವಾಗ ಏನ್ ಹೇಳ್ಬೋದು ಮೋಸ್ಟ್ಲಿ
ಈ ಒಂದು ಯೂನಿವರ್ಸ್ ಸೃಷ್ಟಿ ಮಾಡಿ ಎಷ್ಟೋ ಕೋಟ್ಯಾನಿ ಕೋಟಿ ವರ್ಷಗಳೇನಾಗಿರ್ಬೋದು ಸ್ವಾ ಆದ್ರೆ ಆಗಿರ್ತದೆ ಅದರ ಆದ್ರೆ ಏನು ಇದೆಲ್ಲ ಒಂದು ಅಸಂಪ್ಷನ್ ಅಷ್ಟೇ ಆದ್ರೆ ಏನಿಲ್ಲ ಪಕ್ಕಾ ಒಂದು ದುಡುವಾರ ಅಂತ ಒಂದು ಬೈಬಲ್ ಏನಿಲ್ಲ ಪ್ರೂಫ್ ಇಲ್ಲ ಆದ್ರೆ ಯೋಬ್ಗೊಂದು ಪ್ರಶ್ನೆ ಕೇಳ್ತಾರೆ ಗೊತ್ತಾ ಯೋಬ್ ದೇವ್ರ ಹತ್ರ ಎಲ್ಲ ಪ್ರಶ್ನೆ ಕೇಳ್ಬೇಕಾದ್ರೆ ಒಂದು ದೇವ್ರು ಹೇಳ್ತಾರೆ ಏನಂದ್ರೆ ಈ ಒಂದು ಮೃಗಶಿರ ಅಲ್ಲ ಆ ಒಂದು ಒರಿಯನ್ ಮತ್ತೆ ಆರ್ಕಟಸ್ ಅಂತ ಅಂದ್ಬಿಟ್ಟು ಆ ಒಂದು ಇದನ್ನ ಆ ರಾಶಿ ನೀನು ಇದ್ ಮಾಡ್ತೀಯಾ ಗ್ರಿಪ್ ಅಲ್ಲಿ ಇಟ್ಕೊಂತೀಯ ಅಂತ ಕೇಳ್ತಾರೆ ಒಂದು ಕ್ವಶನ್ ಕೇಳ್ತಾರೆ ಇದನ್ನೆಲ್ಲ ಅದನ್ನ ಅದರ ಅದನ್ನೆಲ್ಲ ನೀನು ಸೃಷ್ಟಿ ಮಾಡ್ತೀಯಾ ಅದನ್ನ ಸೃಷ್ಟಿ ಮಾಡ್ಬೇಕು ನೀನು ಇದೆಯಾ ಅಂತ ಏನ್ಮಾಡ್ತಾರೆ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಏನ್ ಮೀನಿಂಗು ಮನುಷ್ಯನೆಲ್ಲ ಸೃಷ್ಟಿ ಮಾಡಕ್ ಮುಂಚೆ ಎಷ್ಟೋ ಕೋಟ್ಯಾನಿ ಕೋಟಿ ವರ್ಷಕ್ಕೆ ಮುಂಚೆ ಇರೋದಿಲ್ಲ ಅಲ್ಲ ಮಾಡಿದ್ದಾರೆ ಅನ್ನೋ ಒಂದು ಆಧಾರ ಅದೇ ಅದೇನ್ ಮಾಡಿದ್ರೆ ಸೈನ್ಸ್ ಪ್ರಕಾರ ತಗೊಂಡ್ರೆ ಇದೇನಾಗಿದೆ ಇದು ಇದು ಬೈಬಲ್ಗೆ ಒಂದು ಸ್ವಲ್ಪ ಓಕೆ ಕೋರಿಲೇಟ್ ಆಗಿದೆ ಅಲ್ವರ ನೋಡಿ ನೆಕ್ಸ್ಟ್ ಪಾಯಿಂಟ್ ಅದನ್ನ ಈಗ ಸೃಷ್ಟಿಯ ಕಾಲಾವಧಿಯ ಬಗ್ಗೆ ಬರುವಾಗ ನಮ್ಮ ಪರಲೋಕ ಭೂಲೋಕಗಳಲ್ಲಿ ದೇವರ ಪರದೈಸ್ ಅನ್ನು ಮಾನವರ ಶಾಶ್ವತ ವಾಸ ಸ್ಥಳವಾಗಿ ಸಿದ್ಧಪಡಿಸುವ ಬಗ್ಗೆ ನಾವು ಲಕ್ಷ್ಯದಲ್ಲಿಡಬೇಕಾದೇನೆಂದರೆ ಆ ದಿವಸಗಳು ಎಲ್ಲಿಯೂ 24 ಗಂಟೆ ಅವಧಿಯುಳ್ಳ ದಿನಗಳೆಂದು ಘೋಷಿತವಾದವುಗಳು ಅಲ್ಲವಾದ್ದರಿಂದ ನಾವು ಅವನ್ನು ಮಿತಿಗೊಳಿಸಲು ಒತ್ತಾಯ ಪಡಿಸಲಾಗದು ನೋಡ್ರ ಅದೇನಂದ್ರೆ ಇವಾಗ ದೇವರು ಇದಾಗಿದ ನಂತರ ಭೂಮಿಯಲ್ಲಿ ಸೃಷ್ಟಿ ಕಾರ್ಯಗಳು ಮಾಡ್ತಾರಲ್ಲ ಈ ಸೃಷ್ಟಿ ಕಾರ್ಯಗಳು ಮಾಡ್ಬೇಕಾದ್ರೆ ಈ ಭೂಮಿನ ಏನ್ ಮಾಡಿದ್ರು ಮನುಷ್ಯನಿಗಾಗಿ ಒಂದು ನಿವಾಸ ಸ್ಥಾನವಾಗಿ ಏನ್ ಮಾಡಿದ್ರು ಅವ್ರು ಮಾಡಿದ್ರು ಅದರ ಅಂತ ಒಂದು ಬ್ಯೂಟಿಫುಲ್ ಪ್ಯಾರಡೈಸ್ ಗೆ ಇದು ಮಾಡಿದಂತ ಒಂದು ದಿನಗಳು ಎಲ್ಲೂ ಬಂದ್ಬಿಟ್ಟು 24 ಗಂಟೆ ಏನ್ ಮಾಡಿದ್ರು ರೆಕಾರ್ಡ್ ಕೊಡ್ಲೇ ಇಲ್ಲ ಅದನ್ನ ನೋಡ್ಬೇಕಾ ನಾವು 24 ಗಂಟೆನೇ ತಂದ್ಬಿಟ್ಟು ಕನ್ಸಿಡರ್ ಮಾಡೋಂತ ಅವಶ್ಯಕತೆ ಇಲ್ಲ ಅದು ಇಲ್ಲ ಅದರ ಅದನ್ನ ನೆಕ್ಸ್ಟ್ ಹೇಳ್ತೀನಿ ಕಾರಣಗಳು ಏನ್ ಹೇಳ್ತಾರೆ ನಾವು ಸತ್ಯವೇದದಲ್ಲಿ ದಿನ ಎಂಬ ಪದವು ಯುಗ ಅಥವಾ ಕಾಲಾವಧಿಗೆ ಸೂಚಕವಾಗಿರುವುದನ್ನು ಕಾಣುತ್ತೇವೆ ಅದಕ್ಕೆ ಬೈಬಲ್ ಏನ್ ಮಾಡ್ತಾರೆ ದಿನ ಅಂತ ಹೇಳ್ಬೇಕಾದ್ರೆ ಅನೇಕ ವಿಧವಾದಂತ ರೀತಿಯಲ್ಲಿ ಉಪಯೋಗಿಸಿದ್ದಾರೆ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಒಂದು ಕಾರಣ ಏನಂತಾರೆ ಅಂದ್ರೆ ಯುಗ ಅಥವಾ ಒಂದು ಕಾಲ ಒಂದು ನಿರ್ದಿಷ್ಟವಾದಂತ ಒಂದು ಕಾಲ ಅಥವಾ ನೋಡ್ಬೇಕಾದ್ರೆ ಯುಗ ಅದನ್ನು ಕೂಡ ಏನ್ ಮಾಡ್ತಾರೆ ಬೈಬಲ್ ಅಲ್ಲಿ ದಿನಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಅದರ ಅದಕ್ಕೆ ಎಕ್ಸಾಂಪಲ್ ಹೇಳ್ತಾರೆ ನೋಡ್ತೀನಿ ಏನು ಅದನ್ನು 24 ಗಂಟೆಗಳ ಅವಧಿ ಎಂಬುದಾಗಿ ಬಹಳ ವಾಡಿಕೆಯಾಗಿರುವುದರ ಬಗ್ಗೆ ನಮ್ಗೆ ಅರಣ್ಯದಲ್ಲಿ ಇಸ್ರಾಯೇಲರು 40 ವರ್ಷಗಳ ಕಾಲ ಪ್ರಯಾಣಿಸಿದರೆಂಬ ದಾಖಲೆಗಳಿರುವವರೆಗೆ ನಮಗೇನು ಅಭ್ಯಂತರವಿಲ್ಲ ನೋಡ್ರಿ ಅದು ಓದಿರ್ತೀನಿ ಇಲ್ಲಿ ಕೀರ್ತನೆ 95:8-10 ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರೀಬಾದಲ್ಲಿ ಮಸ್ಸಾ ದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಅಲ್ಲಿ ಅವರು ನನ್ನನ್ನು ಪರೀಕ್ಷಿಸಿದರು ಅವರು ನನ್ನ ಮಹತ್ ಕಾರ್ಯಗಳನ್ನು ನೋಡಿದರು ನನ್ನನ್ನು ಶೋಧಿಸಿದರು ನಾನು 40 ವರ್ಷ ಆ ಸಂತತಿಯವರ ವಿಷಯದಲ್ಲಿ ಬೇಸರಗೊಂಡೆನು ಈ ಜನರು ಹೃದಯದಲ್ಲಿ ತಪ್ಪಿ ಹೋಗುವವರು ನನ್ನ ಮಾರ್ಗವನ್ನು ತಿಳಿಯದವರು ಎಂದು ಹೇಳಿದೆನು ಇಂಗ್ಲಿಷ್ ಬರ್ತದೆ ದ ಡೇ ಆಫ್ ಟೆಂಪ್ಟೇಷನ್ ಇನ್ ದ ವಿಲ್ಡರ್ನೆಸ್ ಅಂತ ಹೇಳ್ತಾರೆ 40 ದಿವಸ ಅಂದ್ರೆ ಹೀಬ್ರೂಸ್ ಅಲ್ಲಿ ಬರ್ತಾರೆ ಹೀಬ್ರೂಸ್ 3ನೇ ಅಧ್ಯಾಯದಲ್ಲಿ ಕೂಡ ಬರ್ತಾರೆ ಕ್ಲೀನ್ ಹೇಳ್ಬೇಕಾದ್ರೆ ಶೋಧಿಸುವಂತ ದಿನದಲ್ಲಿ ಅಂತ ಆ ದಿನ ಅಂತಂದ್ರೆ ಹೇಳ್ಬೇಕಾದ್ರೆ 40 ವರ್ಷಕ್ಕೆ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ಲರ ಹಂಗ 40 ವರ್ಷನ ಒಂದೇ ದಿನ ಅಂತಂದ್ರೆ ಇಲ್ಲ ಆ ಒಂದು ಪೀರಿಯಡ್ ಅಂದ್ರೆ ಆ ಪೀರಿಯಡ್ಗೆ ಏನ್ ಮಾಡ್ತಾರೆ ಅಂತ ಒಂದು ಆರಂಭ ಇದೆ ಅಂತ್ಯ ಇದೆ ಅದರ ಅದಕ್ಕೆ ಏನ್ ಮಾಡೋದು ಅದ ದಿನಕ್ಕೆ ಕಂಪೇರ್ ಮಾಡೋದು ದಿನ ಅಂತ ಹೇಳ್ಬೇಕಾದ್ರೆ ಒಂದು ಆರಂಭ ಇದೆ ಒಂದ್ ಅಂತ್ಯ ಇದೆ ಕರೆಕ್ಟ್ ಆ ತರ ಏನೋ ಒಂದು ಸಮಯ ಅಂತ ಹೇಳ್ಬೇಕಾದ್ರೆ ಸಮಯಕ್ಕೆ ಇದೆ ಒಂದು ಆರಂಭ ಇದೆ ಒಂದು ಅಂತ್ಯ ಇದೆ ಇವಾಗ ಸ್ಕೂಲ್ ಒಂದು ಪೀರಿಯಡ್ ಶುರು ಹಾಕೊಂಡಿರ್ತೀವಿ ಫಸ್ಟ್ ಪೀರಿಯಡ್ ಅಂದ್ರೆ ಏನೋ ಒಂದು ಬಿಗಿನಿಂಗ್ ಏನೋ ಒಂದು ಎಂಡ್ ಇದೆ ಅಂದ್ರೆ ಅದೇ ತರ ದೇವರ ಒಂದು ಸೃಷ್ಟಿಯ ಒಂದು ದಿನಗಳಲ್ಲಿ ಅಥವಾ ದೇವ್ರು ಮಾಡಿದಂತ ಎಲ್ಲಾ ಒಂದು ಕಾರ್ಯಗಳು ನೋಡ್ಬೇಕಾದ್ರೆ ಒಂದೊಂದು ದಿನ ಅಂತ ಏನಿದೆ ಒಂದೊಂದು ಅರ್ಥಗಳಿದೆ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಟೈಮ್ ಸ್ಪ್ಯಾನ್ ಇದೆ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿಂತೀನಿ ನೆಕ್ಸ್ಟ್ ಎಕ್ಸಾಂಪಲ್ ಕೊಡ್ತಾರೆ ಕೆಲವೊಮ್ಮೆ ದಿನ ಮತ್ತು ಕಾಲ ಇವುಗಳು 1 ವರ್ಷ ಅವಧಿಯನ್ನು ಪ್ರತಿನಿಧಿಸುತ್ತವೆ ನೋಡ್ರ ಅದನ್ನೇ 1 ವರ್ಷಕ್ಕೂ ಕೂಡ ಹೇಳ್ತಾರೆ ನಾವು ಓದಿದ್ರಿ ಎಜಿಕಲ್ 4ನೇ ಅಧ್ಯಾಯ 6ನೇ ವಚನದಲ್ಲಿ ಓದ್ಬೇಕಾದ್ರೆ ಪ್ರವಾದಿಗೆ ಒಂದಿನ ಅಂದ್ರೆ ಎಷ್ಟು ವರ್ಷ 1 ವರ್ಷ ಅಂತ ಕೂಡ ಹೇಳ್ತಾರೆ ನಾವು ಬೇಸಿಕ್ ಕ್ಲಾಸ್ ಓದಿದ್ರ ಸೊ ಅದು ಕೂಡ ಒಂದು ಇದೆ ಅಂತ ಆಮೇಲೆ ನೆಕ್ಸ್ಟ್ ಅಪೊಸ್ತಲನಾದ ಪೇತ್ರನು ಸಹ ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1000 ವರ್ಷಗಳಂತೆಯೂ 1000 ವರ್ಷಗಳು ಒಂದು ದಿನದಂತೆಯೂ ಅವೇ ಎಂದಿದ್ದಾರೆ ನೋಡ್ರ ಅದೇ ನೋಡ್ಬೇಕಾದ್ರೆ ಪೇತ್ರನು ಕೂಡ ಹೇಳ್ತಾರಲ್ಲ ಯೇಸು ಕ್ರಿಸ್ತನ ಒಂದಿನ ಎಷ್ಟು ವರ್ಷ 1000 ವರ್ಷ 1000 ವರ್ಷ ಅಂದ್ರೆ ಏನಾಗಿದೆ ಅವ್ರ ದೃಷ್ಟಿಯಲ್ಲಿ ಒಂದು ದಿನದ ಲೆಕ್ಕವಾಗಿದೆ ಅಂತ ಹೇಳ್ತಾರೆ ಹಂಗಾದ್ರೆ ಬೈಬಲ್ ದಿನ ಅಂತ ಹೇಳ್ಬೇಕಾದ್ರೆ ಎಲ್ಲಾ ಕಡೆ ಕರೆಕ್ಟ್ ಆಗಿ 24 ಅವರ್ಸ್ ಅಂತ ಬರೋದಿಲ್ಲ ನೋವನ ದಿನಗಳು ಅಂತ ಓದ್ತೀರಿ ಅದರ ಅಬ್ರಹಾಮು ನನ್ನ ದಿನಗಳನ್ನು ನೋಡೋದಕ್ಕೆ ಆಸೆ ಪಟ್ಟ ನೋಡಿ ಏನ್ ಮಾಡೋದು ಸಂತೋಷ ಪಟ್ರು ಅಂತ ಅಂದ್ರೆ ಯೇಸು ಕ್ರಿಸ್ತನ ದಿನ ಏನೋ 1:24 ಅವರ್ಸ್ ನೋಡಿದ್ರೆ ಯೇಸು ಕ್ರಿಸ್ತನ 1000 ಇಯರ್ಸ್ ನೋಡಿದ್ರು ಅವರು ಅಬ್ರಹಾಮ್ 1000 ಇಯರ್ಸ್ ಇದ್ರೆ ಇಲ್ಲ ಅವರು ಇದ್ದಂತ ಒಂದು ಸಮಯ ಅಲ್ವರ ಅದೇ ನೋಡ್ಬೇಕ್ರೆ ಆ ಸಮಯಗಳು ಅದಕ್ಕೆ ಹೇಳ್ತಾರೆ ಆ ರಾಜ್ಯದ ದಿನಗಳಲ್ಲಿ ಅಂತ ಮೀನಿಂಗ್ ಆ ರಾಜ ವಾಸವಾಗಿರ ಅಂತ ಹೇಳ್ತಾರೆ ಒಂದು ಒಂದು ನಿರ್ದಿಷ್ಟವಂತ ಒಂದು ಟೈಮ್ ಅದ್ರೆ ಅದೇ ನೋಡ್ಬೇಕು ನೋವರ ದಿನಗಳಂದ್ರೆ ಏನೋ ನೋವು ಇದ್ದಂತ ಒಂದು ಟೈಮ್ ಸ್ಪ್ಯಾನ್ ಅದರ ಸೊ ಆ ರೀತಿ ನೋಡ್ಬೇಕಾದ್ರೆ ಬೈಬಲ್ ನಲ್ಲಿ ದಿನ ಅಂತ ಹೇಳ್ಬೇಕಾದ್ರೆ ಬೇರೆ ಬೇರೆಗಳೇನಿದೆ ಒಂದು ಲೆಂತ್ ಇದೆ ಅಂತ ಹೇಳ್ತಾರೆ ಆಮೇಲೆ
ಸಂಶಯಾತೀತವಾಗಿ ಈ ಯುಗಾರಂಭದ ದಿನಗಳು ಸೂರ್ಯನ ದಿನಗಳಾಗಿರಲಿಲ್ಲ. ನೋಡ್ರ ಇವೆಲ್ಲ ಏನಲ್ವಂತೆ, ಸೂರ್ಯ ದಿನಗಳೇ ಆಗ್ಲಿವಂತೆ. ಸೂರ್ಯನು ನಾಲ್ಕನೇ ದಿನದವರೆಗೆ ನಾಲ್ಕನೇ ಯುಗಾರಂಭದ ದಿನದವರೆಗೆ ಕಂಡು ಬರಲಿಲ್ಲ ಎಂಬುದು ದಾಖಲಾಗಿದೆ. ಯಾಕಂದ್ರೆ ನಾಲ್ಕನೇ ದಿನ ದೇವ್ರು ಮಾಡುದು ಸೂರ್ಯ ಚಂದ್ರ ನಕ್ಷತ್ರ ಸೃಷ್ಟಿ ಮಾಡ್ಬೇಕು. ಇದಕ್ಕಿಂತ ಮುಂಚೆ ದಿನಗಳು ನಾಲ್ಕನೇ ಸೆವೆಂತ್ ಹೌಸ್ ಅಂತ ಹೇಳೋದಕ್ಕೆ ಸಾರಿ 24 hours ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ನೆಕ್ಸ್ಟ್ ಯುಗಾರಂಭ ದಿನಗಳ ಅವಧಿಯ ಬಗ್ಗೆ ಸರಿಯಾದ ಸೂಚನೆಗಳು ಇಲ್ಲವಾದರೂ ಅವುಗಳು ಸೃಷ್ಟಿ ವಾರದ ದಿನಗಳಾಗಿ ಏಕಪ್ರಕಾರವಾಗಿ ಮುಕ್ತಾಯವಾದ ಕಾರಣ ಈ ಯುಗಾರಂಭದ ದಿನಗಳು ಸರಿ ಸಮಾನ ಕಾಲಾವಧಿ ಹೊಂದಿದ್ದವೆಂದು ನಮ್ಮ ವಾಚಕರು ಒಪ್ಪಿಕೊಳ್ಳುತ್ತಾರೆಂದು ನಾವು ನಂಬುತ್ತೇವೆ. ಅಂದ್ರೆ ಅದಕ್ಕೆ ಇನ್ನೊಂದು ಪಾಯಿಂಟ್ ಏನ್ ಹೇಳ್ತಂದ್ರೆ, ಸರಿ ಇವಾಗ ಏನಪ್ಪಾ ಅದು ಒಂದು ಫಿಕ್ಸ್ಡ್ ಟೈಮ್ ಇಲ್ಲ ಅಂತ ಗೊತ್ತಾಯ್ತು. ಅಂದ್ರೆ ವೇಗ ಆಗಿರ್ಬೋದು, ಎಷ್ಟಾರ ಇರ್ಬೋದು ಸಮಯ, ಅದರ ಅದು ಇಟ್ ಮೇಟ್ ಬಿ 7000 8000 9000 ಎಕ್ಸಾಂಪಲ್ ಏನ್ ಬೇಕು ತಗೊಂಡಿರ್ತೀರಿ. ಆದ್ರೆ ಎಲ್ಲಾ ಸೃಷ್ಟಿ ದಿನಗಳು ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ಯಾಕಂದ್ರೆ ಏನ್ ಹೇಳ್ತಾರೆ, ಎಲ್ಲಾ ಸೃಷ್ಟಿಯ ದಿನಗಳಲ್ಲಿ ಅಂತಿದ್ರೆ ಹೇಳ್ತಾರೆ ಈವ್ನಿಂಗ್ ಇನ್ ಮಾರ್ನಿಂಗ್ ವಾಸ್ ಫಸ್ಟ್ ಡೇ, ಸಾಯಂಕಾಲವೋ ಪ್ರಾತಃಕಾಲವೋ ಏನಾಗುತ್ತೆ ಮೊದಲಿಗೆ. ಇದು ವಚನ ಎಲ್ಲಾದ್ರೂ ಹೇಳ್ತಾರೆ ಅಂತಂದ್ರೆ ಎಲ್ಲಾ ದಿನಗಳು ಕರೆಕ್ಟ್ ಆಗಿ ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ಅದೇನೇ ಇರ್ಬೋದು ಅದ್ರ ಅದೇನು ಇರ್ತದೆ ಆಮೇಲೆ ನೋಡೋಣ ಅದರ. ಆದ್ರೆ ಎಲ್ಲಾ ದಿನಗಳು ಏನಾಗಿರ್ಬೇಕು, ಈಕ್ವಲ್ ಆಗಿ ಇದ್ದಿರ್ಬೇಕು. ಅದರ ಅದೇ 24 hours ಅಂತ ಅಲ್ಲ, ನೆಕ್ಸ್ಟ್ ಏನ್ ಬೇಕಾದ್ರೆ ಇರ್ಬೋದು ಅದು ಇದೇ ಹೆಂಗಿರ್ಬೇಕು, ಈಕ್ವಲ್. ಫಸ್ಟ್ ಡೇ ಒಂದು ಏನಾದ್ರು ಟೈಮ್ ಇತ್ತು ಅಂದ್ರೆ ಅದೇ ಸಮಯ ಸೆಕೆಂಡ್ ಡೇ ಆಗಿರ್ಬೇಕು, ಅದೇ ಸಮಯ ಥರ್ಡ್ ಡೇ ಆಗಿರ್ಬೇಕು, ಅದೇ ಸಮಯ ಸೆವೆಂತ್ ಡೇ ವರ್ಗೂ ಏನಾಗಿರ್ಬೇಕು ಅದನ್ನ ಕಂಟಿನ್ಯೂ ಆಗಿರ್ಬೇಕು. ಅಲ್ಲ ಇವಾಗ ನೆಕ್ಸ್ಟ್ ಹೇಳ್ತಾರೆ ಆಮೇಲೆ. ಹಾ, ಆದ ಕಾರಣ ನಮಗೆ ಇವುಗಳಲ್ಲಿ ಒಂದು ದಿನದ ಅವಧಿಯ ಬಗ್ಗೆ ಸಮಂಜಸವಾದ ಮಾಹಿತಿ ಏನಾದರೂ ತರುತ್ತಲ್ಲಿ ನಾವು ಇತರ ದಿನಗಳ ಅವಧಿಯು ಅದರಷ್ಟೇ ಇತ್ತೆಂಬ ನ್ಯಾಯಯುತವಾಗಿ ಊಹಿಸಬಹುದಾಗಿದೆ. ಅದಕ್ಕೆ ಏನ್ ಹೇಳ್ತಾರೆ, ಸರಿ ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಯಾವ್ದೋ ಒಂದ್ ದಿನ ಲೆಕ್ಕ ಹಾಕ್ಬಿಟ್ಟು ಮುದ್ದಾಯ್ತು. ಅಂದ್ರೆ ಯಾವ್ದೇ ದಿನ, ಒಂದ್ ದಿನ ಫಸ್ಟ್ ದಿನ ತೊಳಿ, ಸೆಕೆಂಡ್ ದಿನ ತೊಳಿ, ಲಾಸ್ಟ್ ದಿನ ತೊಳಿ, ಇದರ ಕಾಲಾವಧಿ ಎಷ್ಟು ಅಂತ ಕಂಡಿಡಿದು ಬಿಟ್ರೆ ಇನ್ ಮಿಕ್ಕಿದ್ದಿನದ ಎಲ್ಲಾ ಕಾಲಾವಧಿಗಳೇನ ಬಿಡ್ತಾರೆ ನಮ್ಗೆ ಗೊತ್ತಾಗ್ಬಿಡ್ತಾರೆ ಅಂತ. ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಬದನ ಹೆಸರು ಹೇಳ್ತಾರೆ ಒಂದ್ ದಿನದ ಕಂಡಿಡಿದ್ರೆ ಸಾಕು ಅಂತ ಹೇಳ್ತಾರೆ. ಅದ್ರೊಳಗೆ ಅದು ಯಾವ್ದನ್ನ ಅಂತ ಯಾವ್ದನ್ನ ಕಂಡಿಡಿದ್ರು ಅಂತ ಹೇಳ್ತಾರೆ. ಹಾ, ಈ ಸೃಷ್ಟಿ ದಿನಗಳಲ್ಲಿ ಒಂದು ದಿನದ ಅವಧಿ 7000 ವರ್ಷಗಳಾಗಿತ್ತೆಂದು ಈ ಕಾರಣ ಇಡೀ ಸೃಷ್ಟಿ ವಾರದ ಅವಧಿಯು 7000 × 7 49000 ವರ್ಷಗಳಾಗಿವೆ. ಈ ಅವಧಿಯು ಕೇವಲ ಭೂವೈಜ್ಞಾನಿಕ ಊಹೆಗಳೊಂದಿಗೆ ಹೋಲಿಸಿದಾಗ ಅತ್ಯಂತ ಸೂಕ್ಷ್ಮವಾಗಿ ಕಂಡುಬರುವುದಾದರೂ ನಾವು ಅದರಲ್ಲಿ ಪೂರೈಸಲ್ಪಟ್ಟ ಕಾರ್ಯಗಳನ್ನು ಈಗಾಗಲೇ ಇದ್ದ ಕ್ರಮವಿಲ್ಲದೆಯೂ ಬರಿದಾಗಿಯೂ ಇದ್ದ ಭೂಮಿಯನ್ನು ಕ್ರಮಪಡಿಸುವುದು ಮತ್ತು ತುಂಬಿಸುವುದು ಇತ್ಯಾದಿಗಳನ್ನು ನೋಡಿ ಅವು ಯುಕ್ತವಾಗಿ ವಿಫಲವಾಗಿತ್ತೆಂದು ನಂಬುತ್ತೇವೆ. ಅದೇ ಹೇಳ್ಬೇಕು, ಅದು ಸಮಯ ಎಷ್ಟು ಅಂತ ಹೇಳ್ತಾರೆ, 7000 years ಅಂತ ಹೇಳ್ತಾರೆ. ಹಿಂಗ 7000 years ಅಂತ ಸೆಕೆಂಡ್ ವಾಲಿಂಗ್ ಬಿಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ನಾವು ವಾಸ ಮಾಡ್ತಾ ಇರೋದು ಸೆವೆಂತ್ ಡೇ ಅಲ್ಲೇ, ಏನಂದ್ರೆ ದೇವರು 7ನೇ ದಿನ ವಿಶ್ರಾಂತಿ ತಗೊಂಡ್ಬಿಟ್ರು. ಮನುಷ್ಯರು ಇವತ್ತು ಬಾಳ್ತಾ ಇರೋದು ಯಾವ್ದಿಂದಲೇ, ಆ 7ನೇ ದಿನದಲ್ಲಿ. ಈ 7ನೇ ದಿನ ಎಲ್ಲಿಗಿಂದ ಆರಂಭ ಆಯ್ತು ಅಂದ್ರೆ ಯಾವಾಗ ಆದಾಮ್ ಪಾಪ ಮಾಡೋ ಅವತ್ತಿನ ಇತ್ತು 7ನೇ ದಿನ ಆರಂಭ ಆಯ್ತು. ಅದು ಬೈಬಲ್ ಕ್ರೋನಾಲಜಿ ಕ್ಲಾಸ್ ಅಲ್ಲಿ ಅಥವಾ ಸೆಕೆಂಡ್ ವಾಲ್ಯೂಮ್ ಅಂತ ಒಂದು ಪಾಠದಲ್ಲಿ ನಾವು ಕ್ಲೀನ್ ಆಗಿ ಓದಿದ್ದೀರಿ. ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಯೇಸು ಕ್ರಿಸ್ತನ ಮೊದಲನೇ ಮರಿಕೆ ಹೋಗೋ 4128 ವರ್ಷ ಅಂತ. ಅಲ್ಲಿಂದ ಇನ್ನ ಒಂದು ಏನ್ರೆ ಮಿಕ್ಕಿದ 1872 ವರ್ಷಗಳು ಸೇರಿಸಿದ ಕರೆಕ್ಟ್ ಆಗಿ ಅಂತಾರೆ. ಅದು 1872 ಬಂದೇನಾಗ್ತದೆ 600 ವರ್ಷ ಅಂತ್ಯ ಆಗ್ತದೆ. ಅದ್ರ ಹಂಗಂದ್ರೆ ಈ 7ನೇ ದಿನದ ಸಮಯ ಎಷ್ಟು ಅಂತ ನಾವು ಸ್ಪಷ್ಟವಾಗಿ ಮಾಡೋದು ಬೈಬಲ್ ನಲ್ಲಿ ಕ್ಲೀನ್ ಆಗಿ ಲೆಕ್ಕ ಹಾಕಿ ನೋಡ್ಬೋದು. ಅದು ಎಷ್ಟು ಸಮಯ ಅಂತಂದ್ರೆ 7000 ವರ್ಷ ಅಂತ. 7ನೇ ದಿನ 7000 ವರ್ಷ ಅಂತಂದ್ರೆ ಅದಕ್ಕಿಂತ ಮುಂಚೆ ಇರೋಂತ ಒಂದೊಂದು ದಿನಗಳು ಏನಾಗಿರ್ಬೇಕು, ಡೆಫಿನೆಟ್ ಆಗಿ 7000 ವರ್ಷ ಇರ್ಬೋದು. ಆ ರೀತಿ ನೋಡ್ಬೇಕ್ರೆ ದೇವ್ರ ಸೃಷ್ಟಿ ಮಾಡಿರೋಂತ 7 ದಿನಗಳು ಅಂತಂದ್ರೆ ಎಷ್ಟು 1000 ವರ್ಷಗಳಾಯ್ತು, 7 × 7000 49000 ವರ್ಷಗಳಾಯ್ತು ಅಂತ ಮಾಡ್ತಾರೆ. ಇನ್ನ ಹೇಳ್ತಾರೆ ಅದರ ಓ ಇದನ್ನ ನಾನು ಅಕ್ಸೆಪ್ಟ್ ಮಾಡ್ಬೋದಾ ಇಷ್ಟೊಂದು ಸಮಯಗಳಿತ್ತ ಅಂತಂದ್ರೆ ಎಸ್. ಯಾಕಂದ್ರೆ ಆದಿಕಾಂಡದಲ್ಲಿ 1ನೇ ಅಧ್ಯಾಯ ಕೊಟ್ಟಿರೋ ಎಲ್ಲಾ ವಚನಗಳು ಆಳವಾಗಿ ನೋಡ್ಬೇಕ್ರೆ ದೇವ್ರು ಮಾಡಬೇಕಾದ ಕೆಲಸಗಳು ಅಷ್ಟೊಂದಿತ್ತು ಅಂತಂದ್ರೆ ಒಂದೊಂದು ದಿನಗಳು ಖಂಡಿತವಾಗಿ ಏನಾಗಿರ್ಬೋದ 7000 ಇರ್ಬೋದು, ಅದ್ರಲ್ಲಿ ಡೌಟೇ ಇಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಅದ್ ಹೆಂಗೆ ಅಂತಂದ್ಬಿಟ್ಟು ಮುಂದಕ್ಕೆ ಏನ್ ಮಾಡ್ತಾರೆ ಪ್ರೂವ್ ಮಾಡ್ತಾರೆ ಅದನ್ನ. ಹಾ, ಅದೇ ಅದ್ ಹೆಂಗ ಹೇಳ್ತಾರೆ ಅಂತ ಒಂದ್ ಪಾಯಿಂಟ್ ಹೇಳ್ತಾರೆ, ಭೂಮಿಯು ಕ್ರಮವಿಲ್ಲದೆ ಏನಾಗಿತ್ತು ಬರೀತು. ಅಂದ್ರೆ ಕ್ರಮವಿಲ್ಲದ ಭೂಮಿನ ಬರಿದಾಗಿರಂತ ಭೂಮಿನ ಮನುಷ್ಯನಿಗೆ ಸೂಟೇಬಲ್ ಆಗಿರೋದಕ್ಕೆ ಮಾಡಿರ್ಬೇಕು ಅಂದ್ರೆ ಖಂಡಿತವಾಗಿ ಏನ್ ಮಾಡಿರ್ಬೇಕಾ ಇಷ್ಟೊಂದು ಟೈಮ್ ಏನಾಗಿರ್ತದೆ ಹಾಗೆ ಆಗಿರ್ತದೆ. ಏನಪ್ಪ ಒಂದು ಉದಾಹರಣೆ ಅಂತೀನಿ, ಇವಾಗ ಒಂದು ಬಿಲ್ಡಿಂಗ್ ಇದೆ ಹೇಳಿ ಅಲ್ಲ, ಆ ಬಿಲ್ಡಿಂಗ್ ಎಲ್ಲ ಒಡೆದು ಡೆಮಾಲಿಶ್ ಮಾಡಿ ಒಂದು ಬಿಲ್ಡಿಂಗ್ ಕಟ್ಬೇಕಂದ್ರೆ ಎಷ್ಟು ವರ್ಷ ತಗೊಂತಾರೆ? ಏನ ವರ್ಲ್ಡ್ ಟ್ರೇಡ್ ಸೆಂಟರ್ ಇದರ ವರ್ಲ್ಡ್ ಟ್ರೇಡ್ ಸೆಂಟರ್ ಮಾಡಿ ಅವರೇ ಬಿಡ್ಸ್ಬಿಟ್ರು, ಟಪ್ಪ ಬಿದ್ದೋಗ್ಬಿಡ್ತು ಒಂದೇ ದಿನಕ್ಕೆ. ಈ ಟವರ್ಗಳು ಬಿದ್ದೋಯ್ತು ಅಂದ್ರ ಇವಾಗ ಬಿದ್ದೋಗಿರೋಂತ ಒಂದು ಇದು ಆ ಒಂದು ಜಾಗ ಎಷ್ಟು ಇತ್ತಲ್ಲ, ಆ ಜಾಗನ ಕ್ಲೀನ್ ಮಾಡೋಕ್ಕೆ ಎಷ್ಟೋ ವರ್ಷ ತಗೊಂಡ್ರು ಅದರ. ಯಾಕಂದ್ರೆ ಅಷ್ಟೋ ದಿನ ಇತ್ತು ಅಲ್ಲಿ ಸ್ಟಫ್ ಇತ್ತು. ಆಮೇಲೆ
ಅದ ಹಳೆದೆಲ್ಲ ತೆಗೆದು ಆ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡಿ ತಿರ್ಗಾ ನಿಲ್ಸೋದಿಕ್ಕೆ ಹೆಚ್ಚು ಕಮ್ಮಿ 11 ಇಯರ್ಸ್ ತೊಗೊಂಡಿದ್ದಾರೆ. ಎಷ್ಟು 11 ವರ್ಷ ಏನೋ ಎಷ್ಟು ಸ್ಕ್ವೇರ್ ಫೀಟ್ ಯೋಚನೆ ಮಾಡಿದ್ನಲ್ಲ ಎಷ್ಟಿತ್ತು ಅಲ್ದರ ಆ ಜಾಗಕ್ಕೆ ಅಷ್ಟಿಗೆ ತೊಗೊಂಡಿದ್ದಾರೆ. ಇಡೀ ಭೂಮಿ ಹೆಂಗಿತ್ತಂತೆ ಕ್ರಮವಿಲ್ಲದೆ ಬರೀದಾಗಿತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಏನಾಗಿರ್ತದೆ ದೇವರ ಡೆಫಿನೆಟ್ ಆಗಿ ಜಾಸ್ತಿ ಸಮಯ ಮಾಡ್ತಾರೆ. ಇವಾಗ ನಾವು ಕೂಡ ಹೇಳ್ತಾ ಕೆಲವು ಜಾಗದಲ್ಲಿ ವ್ಯವಸಾಯ ನೋಡ್ತೀರಿ ಅದರ ಕೆಲವು ಜಾಗದಲ್ಲಿ ಏನಂತಾರೆ ಮೈನ್ಸ್ ಇವತ್ತು ಪೇಪರ್ ಕೊಟ್ಟಿರಿ ರೆಡ್ಡಿ ರೆಡ್ಡಿ ಬ್ರದರ್ಸ್ ಮೈನ್ಸ್ ಫೋಟೋ ಹಾಕೊಂಡಿರ್ತೀನಿ ಎಷ್ಟೋ ಅಡಿಗಳು ಗಟ್ಟಲೆ ಹೋಗಿ ಏನು ಮಾಡ್ತಾರೆ ಆ ಜಾಗನ ಕ್ಲೀನ್ ಮಾಡೋಕೆ ಎಷ್ಟೋ ವರ್ಷ ತಗೊಂಡು ಅದರ ಏನು ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಕೊಂಡು ಅಲ್ಲರ ಅಂದ್ರೆ ಏನ್ರಿ ದೇವರ ಅಕ್ಕಲ್ಲ ಏನ್ ಮಾಡಿಬಿಡ್ತು ಡಿಫ್ರೆಂಟ್ ಆಗಿ ಅಂದ್ರೆ ಫಾಸ್ಟ್ ಆಗಿ ಮಾಡಿದ್ದಾರೆ ಆ ತರ ಒಂದು ಪ್ರಬಲದಿಂದ ಶಕ್ತಿಯಿಂದ ಮಾಡಿದ್ದಾರೆ. ಆದ್ರೂ ಕೂಡ ಟೈಮ್ ಬೇಕಾಗಿರಲ್ವಾ, ಟೈಮ್ ಏನಾಗಿರ್ತದೆ ಬೇಕಾ ಆಗಿರ್ತದೆ. ಏನಿಲ್ಲ ಒಂದು ರೋಡಲ್ಲಿ ಫ್ಲೈಓವರ್ ಕಟ್ಬೇಕು ಏನ್ ಮಾಡ್ಕೋ, ಎಷ್ಟು ಟೆನ್ಷನ್ ನೋಡ್ರಿ ಅದರ ಬೆಂಗಳೂರು ಮೆಟ್ರೋ ಎಷ್ಟು ವರ್ಷ ಕಟ್ಟೋದೆ ಅದರ ಇಲ್ಲಿಂದ ಅಲ್ಲಿಗೆ. ಅಂದ್ರೆ ಒಂದೊಂದು ವಸ್ತುಗಳು ಕಟ್ಟೋದಕ್ಕೆ ಎಷ್ಟು ವರ್ಷ ಅಂತಂದ್ರೆ ಇಡೀ ಭೂಮಿನ ಒಂದು ಕ್ರಮವಾಗಿ ತರಬೇಕು ಎಷ್ಟು ವರ್ಷ ತಗೊಂಡಿರ್ಬೇಕು ಅದು ಏನಕ್ಕೆ ಒಂದು ಟೈಮ್ ಅಂತ ಆಗಿತ್ತು ಅದರ. ಸೊ ಆ ಒಂದು ಆಧಾರದ ಮೇಲೆ ನೋಡಿದ್ರೆ ಇದು ಖಂಡಿತವಾಗಿ ಏನಾಗಿರ್ಬೇಕು 7000 ರೀಸನಬಲ್ ಆಗಿದೆ ಅಂತ ಅನಿಸ್ತದೆ ಅದರ. ಆಮೇಲೆ ವಿಜ್ಞಾನಿಗಳ ಊಹೆಗಳಿಗೆ ಆಧಾರವಾದ ಮಾಹಿತಿಗಳ ಬಗ್ಗೆ ಮತ್ತು ಅವರು ಪ್ರಯೋಗಿಸಿದ ಲೆಕ್ಕಾಚಾರಗಳನ್ನು ಕುರಿತು ಪ್ರೊಫೆಸರ್ ದಾನಾ ರವರ ಟೀಕೆ ಮಾಡುತ್ತಾ ಹೀಗೆ ಹೇಳಿದ್ದಾರೆ. ನೋಡ್ರ ಅದೇ ಪ್ರೊಫೆಸರ್ ದಾನಾ ಅವರಂತೆ ಅದ್ರಲ್ಲ ಅವ್ರ ಏನಂತ ಏನೋ ಒಂದು ಪಾಯಿಂಟ್ ಹೇಳ್ತಾರೆ, ಏನೋ ಟೀಕೆ ಮಾಡ್ತಾರಂತೆ. ಏನ್ ಹೇಳ್ತಾರೆ ನೋಡೋಣ. ಕಾಲ ಗತಿಸಿದಂತೆ ಭೂಮಿಯು ಸದಾ ಕುಸಿಯುತ್ತಿರುವುದರಿಂದ ಈ ದಟ್ಟವಾದ ರಚನೆಯ ಮೇಲೆ ಹೊಂದಿಕೊಂಡು ಮಾಡುವ ಲೆಕ್ಕಾಚಾರದಲ್ಲಿ ಯಾವಾಗಲೂ ಅನಿಶ್ಚಿತತೆ ಕಂಡು ಬರುತ್ತದೆ. ಕೆಸರು ನೆಲದಲ್ಲಿ ನೀರಿನಿಂದ ಮರಳು ಕೂಡಿರುವ ಬಗ್ಗೆ ಮಾಡುವ ಅಂದಾಜಿನಲ್ಲಿಯೂ ಮಾಹಿತಿಯು ಕೊಡಲ್ಪಟ್ಟ ವರ್ಷಗಳಲ್ಲಿ ಕಳೆದ 2000 ವರ್ಷವೆಂದು ಹೇಳೋಣ ರಾಶಿಗೊಳ್ಳುವುದರ ಮೇಲೆ ಆಧಾರಗೊಂಡಿರುವಾಗ ಉಂಟಾಗುವ ಅನುಮಾನಗಳು ಇಡೀ ಲೆಕ್ಕಾಚಾರವನ್ನು ಬುಡಮೇಲು ಮಾಡಬಹುದಾಗಿದ್ದು ಅದನ್ನು ಹೆಚ್ಚು ಕಡಿಮೆ ಯೋಗ್ಯವಲ್ಲದೆಂಬನ್ನಾಗಿಸಿ ಬಿಡುತ್ತದೆ. ಈ ಅಂದಾಜು ಘನ ಪದಾರ್ಥಗಳಿಂದ ಕ್ರಮೇಣವಾಗಿ ಸವಕಳಿಯಾದವುಗಳ ಮೇಲೆ ಅವಲಂಬಿಸಿದಾಗ ಹೆಚ್ಚು ಮಹತ್ವವುಳ್ಳದಾಗಿರುತ್ತದೆ. ಅದರಲ್ಲಿ ಆದರೆ ಇಲ್ಲಿಯೂ ಹೆಚ್ಚಿನ ಅನುಮಾನಗಳಿಗೆ ಆಸ್ಪದ ಉಂಟು. ಹೇಳ್ತಾರೆ ಅವರು ಪ್ರೊಫೆಸರ್ದು ಏನು ಒಂದು ಇದು ಹೇಳ್ತಾರೆ ಅಂದರೆ ಇವಾಗ ಸಾಮಾನ್ಯವಾಗಿ ಈ ಒಂದು ಇಷ್ಟು ವರ್ಷಗಳಾಯ್ತು ಅಥವಾ ಅಷ್ಟು ವರ್ಷ ಆಯಿತು ಏನೋ ಒಂದು ಕಾರ್ಯ ಅಥವಾ ಏನೋ ಒಂದು ವಸ್ತು ಮಾಡಬೇಕಂತ ಹೆಂಗ್ ಲೆಕ್ಕ ಹಾಕ್ತಾರೆ ಅಂದರೆ ಕಾರ್ಬನ್ ಡೇಟಿಂಗ್ ಅಂತ ಹೇಳ್ತಾರೆ. ಕಾರ್ಬನ್ ಡೇಟಿಂಗ್ ಅಂತ ಏನಂದ್ರೆ ಇವಾಗ ಏನಂತಾರೆ ಹಳೆ ಕಾಲದಲ್ಲಿ ಇಂಥ ಜಾಗದಲ್ಲಿ ಯಾವುದೋ ಒಂದು ಶತಮಾನದಲ್ಲಿ ಯಾವುದೋ ಒಂದು ಡೈನಾಸ್ಟಿ ಇತ್ತು ಇಂಥ ಜನಗಳು ವಾಸ ಮಾಡ್ತಾಯಿದ್ರು ಅಂತ ಹೆಂಗ್ ಅಂದರೆ ಎಲ್ಲ ಕ್ಲೀನಾಗಿ ಹಾಳ ಆದ್ಬಿಟ್ಟು ಅಲ್ಲಿ ಏನಂತಾರೆ ಅಲ್ಲಿ ಏನೋ ಒಂದು ವಸ್ತು ಸಿಕ್ಕಿದೆ ಏನಂದ್ರೆ ಅದು ಯೂಸ್ ಮಾಡ್ತಾ ಇರೋ ಪಾತ್ರೆಗಳು ಅಥವಾ ಏನೋ ವಸ್ತುಗಳು ಏನೋ ಸಿಕ್ಕಿದ ಅವಾಗ ಏನಾಗ್ತಾರೆ ಆ ವಸ್ತು ಮೇಲೆ ಇದ್ದಂಥ ಇದೇತಾರೆ ಅದೆಲ್ಲ ತುಂಬಿಕೊಂಡಿರ್ತಾರೆ ಕಾರ್ಬನ್ ಅಂತ ಹೇಳ್ತಾರೆ ಕಾರ್ಬನ್ ಕಂಟೆಂಟ್ ಅದನ್ನ ತೆಗೆದುಬಿಟ್ಟು ಏನ್ ಮಾಡ್ತಾರೆ ಸೈನ್ಸ್ ಅಲ್ಲಿ ಲೆಕ್ಕ ಹಾಕ್ತಾರೆ ಈ ಕಾರ್ಬನ್ ಅಕ್ಯುಮಿನೇಷನ್ ಆಗಿರೋದು ಎಷ್ಟು ವರ್ಷದಿಂದ ಅಂತ ಅದಕ್ಕೆ ಒಂದು ಎಂತ ಒಂದು ಲಾಗರಿದಮ್ ಟೇಬಲ್ ಇಟ್ಬಿಡ್ತಾರೆ ಈ ಟೇಬಲ್ ಬೇಸಿಸ್ ಮೇಲೆ ಇಷ್ಟಿಷ್ಟು ತಿಂಗಳು ಇಷ್ಟಿಷ್ಟು ವರ್ಷ ಅಂತ ಆ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ ಇದನ್ನ ಲೆಕ್ಕ ಹಾಕ್ತಾರೆ ಬ್ರೋ ಇಷ್ಟು ವರ್ಷ ಏನಾಗಿದೆ ಹಿಂಗಾಗಿದೆ ಅಂತಂತಂದ್ರ ಸೊ ಇದನ್ನ ನಾವು ಕನ್ಸಿಡರ್ ಮಾಡಕ್ ಆಗ್ತಾರ ಅಂತಂದ್ರೆ ಇದನ್ನ ಕರೆಕ್ಟ್ ಆಗಿ ಏನ್ ಮಾಡಕ್ ಆಗಲ್ಲ ಇದನ್ನ ನಾವು ಇದನ್ನ ಅಕ್ಸೆಪ್ಟ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಬೇರೆ ಬೇರೆ ಒಂದು ಕಾರಣಗಳಿಂದ ಕಾರ್ಬನ್ ಏನಾಗಿರ್ಬೋದು ಅಕ್ಯುಮಿನೇಷನ್ ಜಾಸ್ತಿ ಕೂಡ ಆಗಿರ್ಬೋದು ಇನ್ನೊಂದು ಏನಾಗಿರ್ಬೋದು ಕಮ್ಮಿ ಕೂಡ ಆಗಿರೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಇದನ್ನ ಪಕ್ಕ ಏನ್ ಮಾಡಕ್ ಆಗಲ್ಲ ನಾವು ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ ಅದಕ್ಕೆ ಇನ್ನೊಂದ್ ಕಡೆ ಅವ್ರು ಪ್ರೂಫ್ ಕೊಡ್ತಾರೆ. ಅದು ಸೆಕೆಂಡ್ ವಲ್ಲಿ ನೋಡ್ಬೇಕು ಏನ್ ಹೇಳ್ತಾರೆ ಏನೋ ಉದಾಹರಣೆಗೆ ಒಂದು ಕಲ್ಲು ಯಾರೋ ಒಂದು ದೊಡ್ಡ ಒಂದು ಸೈಜ್ ಕಲ್ಲಿದೆ ಅಂತ ಹೇಳಿ ಈ ಸೈಜ್ ಕಲ್ಲ ಒಂದು ಒಮ್ಮೆ ಅಂತ ಜಡಿ ಮಣ್ಣು ಇದ್ರೆ ಅಂತ ಒಂದು ಕೆಸರಲ್ಲಿ ಹಾಕ್ಬಿಡ್ತೀನಿ ಹೇಳಿ ಅದರ ಆಕರೆ ಹಾಕಿದ್ರೆ ಕಲ್ಲಿನ ಹಾಕ್ತಾರೆ ಮುಳುಗಿ ನಾಕ್ತಾರೆ ಕೆಡೋದು ಎಲ್ಲಿ ಹೊರಗೆ ಹೋಗ್ತದೆ ಎಷ್ಟು ವೇಗವಾಗಿ ಹೋಗ್ತದೆ ನೋಡೋದ್ರೆ ಅದು ವೇಗ ಯಾರ ಮೇಲೆ ಡಿಪೆಂಡ್ ಆಗ್ತದೆ ಅಂದ್ರೆ ಯಾವ ರೀತಿ ಕಲ್ಲು ಹಾಕ್ತೀರಾ ಅದ್ರ ಮೇಲೆ ಆಗ್ತದೆ ಡಿಪೆಂಡ್ ಆಗ್ತದೆ. ಅಂದ್ರೆ ಇವಾಗ ಕಲ್ಲು ಮುಗಿದು ಸುಮ್ಮನೆ ಸಿಂಪಲ್ ಆಗಿ ಮೆಲ್ಲಿಗೆ ಬಿಟ್ರೆ ಹೆಂಗ್ ಹೋಯ್ತದೆ ನಿಧಾನ ಹೋಗ್ತಾ ಇದ್ರ ಅದು ಹಿಂಗೆ ಕಲ್ಲು ನೋಡಿ ಹಿಂಗೆ ಹಾಕಿದ್ರೆ ನಿಧಾನ ಹೋಗ್ತಾರೆ. ಇಲ್ಲಿ ಫ್ಲಾಟ್ ಸರ್ವೇಸ್ ಇರೋದ್ರಿಂದ ಏನ್ ಮಾಡಿದ್ರೆ ಅದು ತಡೀತದೆ ಅದರ ಅಷ್ಟು ಈಸಿಯಾಗಿ ಆಗೋದಿಲ್ಲ ಹೋಗೋದಿಲ್ಲ ಇದೇ ಕಲ್ಲು ಅದರ ಅದನ್ನೇ ಸ್ವಲ್ಪ ಮೇರೆ ಜೋರ್ ಬಿಸಾಕ್ತಾ ಇರ್ತದೆ ಅದೇ ತರ ಬಿಸಾಕೋದ್ರೆ ಅದಕ್ಕಿಂತ ವೇಗವಾಗಿ ಹೋಗ್ತಾರೆ ಅದರ. ಅಂದ್ರೆ ಇದು ಯಾವ ಜಾಗದಲ್ಲಿ ಸೆಟ್ಲ್ ಆಗ್ತಾ ಇತ್ತು ಫಸ್ಟ್ ಟೈಮ್ ಹಾಕಿರೋ ಕಲ್ಲು ಅದಕ್ಕಿಂತ ಆಳವಾಗಿ ಸೆಕೆಂಡ್ ಟೈಮ್ ಫಾಸ್ಟ್ ಆಗಿ ಹಾಕ್ತಾ ಇರ್ತದೆ ಅಲ್ಲಿ ಹೋಗ್ತದೆ ಅಲ್ಲರ. ಆಮೇಲೆ ಇದೇ ಕಲ್ನ ಈ ತರ ಹಾಕಿದ್ರೆ ಹೆಂಗ ಹೋಗ್ತದೆ ಇವಾಗ ಇನ್ನೂ ಫಾಸ್ಟ್ ಆಗಿ ಹೋಗ್ತಾರೆ ಅದರ. ಆ ರೀತಿ ನೋಡ್ಬೇಕ್ರೆ ಇವಾಗ ಎಷ್ಟು ಕಲ್ಲು ಆಳಾಯ್ತೋ ಅದನ್ನ ತೆಗೆದುಬಿಟ್ಟು ಅನೇಕ ವರ್ಷಗಳ ನಂತರ ಓ ಇದ್ರ ಮೇಲೆ ಇಂಥ ಕಾರ್ಬನ್ಗಳಿದೆ ಇದ್ರ ಮೇಲೆ ಇಷ್ಟು ವರ್ಷ ಅಂತ ಕೇಳೋದಕ್ಕೆ ಸಾಧ್ಯನಾ ಅಂತಂದ್ರೆ ಖಂಡಿತ ಹೋಗೋದು ಎಕ್ಸಾಕ್ಟ್ ಆಗಿ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಕಲ್ಲು ಆಳವಾಗಿ ಹೋಗಿರೋದ್ರೆ ಅದನ್ನ ಕಾರ್ಬನ್ ಏನಾಗಿರ್ಬೋದು ಅಕ್ಯುಮಿಲೇಷನ್ ಜಾಸ್ತಿ ಆಗಿರ್ಬೋದು ಮೇಲೆ ಏನಾಗಿರ್ಬೋದು ಕಾರ್ಬನ್ ಇದು ಅಕ್ಯುಮಿಲೇಷನ್ ಕಮ್ಮಿ ಇರ್ಬೋದು. ಹಂಗಂತಂದ್ಬಿಟ್ಟು ಈ ಕಲ್ಲು ಓ ಇದು ಇಷ್ಟು ವರ್ಷಕ್ಕಾಗಿದೆ ಈ ಕಲ್ಲು ಇಷ್ಟೊಂದು ವರ್ಷ ಆಗಿದೆ ಅಂತ ಹೇಳಕ್ ಸಾಧ್ಯ ಅಂದ್ರೆ ಎಕ್ಸಾಕ್ಟ್ ಆಗಿ ಬರೋಕ್ಕೆ ಸಾಧ್ಯ ಅದೇ ಹೇಳ್ತಾರೆ. ಪ್ರೊಫೆಸರ್ ಹೇಳ್ತೊಡ್ತೀನಿ ಯಾರೋ ಆ ಪ್ರೊಫೆಸರ್ ಹೇಳ್ತಾರೆ ಇದು ಮಾಡಂತ ಒಂದು ಅನಿಸಿಕೆಗಳೇ ಅಂದ್ರೆ ಇದು ಎಕ್ಸಾಕ್ಟ್ ಆಗಿರೋಂಥದ್ದು ಅಲ್ಲ.
ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ. ಅದರ ನೋಡಿ ಅದಕ್ಕೆ ಇದೇನಕ್ಕೆ ಹೇಳ್ತಾರೆ ಅಂದ್ರೆ ಇದೇ ತರ ಸೃಷ್ಟಿಯ ದಿನಗಳು ಬಂದ್ಬಿಟ್ಟು ಹೇಳ್ತಾರೆ ಈ ಸೈಂಟಿಸ್ಟ್ ಹೇಳೋ ರೀತಿಯಲ್ಲಿ ಇಷ್ಟೇ ವರ್ಷಗಳು ಇಷ್ಟು ಕೋಟ್ಯ ವರ್ಷಗಳು ಅಂತ ಅಂದ್ಬಿಟ್ಟು ಹೇಳೋದಕ್ಕೇನಿಲ್ಲ, ಯಾವ್ದು ಆಧಾರಗಳು ಇಲ್ಲ ಅಂತಂತ ಹೇಳ್ತಾರೆ. ಆಮೇಲೆ ಈ ಸಂಗತಿಗಳನ್ನು ದೇವರ ಪ್ರಕಟಣೆಯಿಂದೇ ನಾವು ನಂಬಿರುವ ಸತ್ಯವೇದದ ದೃಷ್ಟಿಕೋನದಲ್ಲಿ ಪರೀಕ್ಷಿಸೋಣ. ಅದೇ ನೋಡಿದ್ರೆ ಇವಾಗ ನೆಕ್ಸ್ಟ್ ಏನ್ ಮಾಡೋಣ, ಇವಾಗ ಸೈನ್ಸ್ ಹಿಂಗ್ ಹೇಳ್ತಾರಪ್ಪ ಅದಕ್ಕೆ ಅಂದ್ರೆ ಅದಕ್ಕೆ ದೃಢವಾಗಿರೋಂತ ಆಧಾರಗಳಿಲ್ಲ ಅಂತ ಅವ್ರು ಹೇಳ್ಬಿಟ್ರು. ಅದಕ್ಕೆ ನಾವೇನ್ ಮಾಡೋಣ ನೆಕ್ಸ್ಟ್ ಎಲ್ಲಿಗೆ ತಿರ್ಗಣ, ನಮ್ಗಿರೋಂತ ವಿಶ್ವಾಸ ನಂಬಿಕೆ ಆದ್ಮೇಲೆ ಸತ್ಯವೇದ ಮೇಲೆ ಸತ್ಯವೇದ ಕಡೆ ನಾವು ತಿರುಗಿ ನೋಡೋಣ ಅಂತ ಹೇಳ್ತಾರೆ. ಯಾಕೆಂದರೆ ಸತ್ಯವೇದದ ಪುರಾವೆ ಮತ್ತು ಭೂವಿಜ್ಞಾನಿಗಳ ಊಹೆಗಳ ನಡುವೆ ಯಾವುದೇ ವ್ಯತ್ಯಾಸಗಳು ಕಂಡು ಬಂದಾಗ್ಯೂ ತಪ್ಪುಗಳು ಎರಡನೆಯವರದೇ ಆಗಿರುವುದಕ್ಕೆ ಅವರ ತತ್ವಜ್ಞಾನವು ಪೂರ್ಣವಾದ ವೈಜ್ಞಾನಿಕ ನೆಲೆಯನ್ನಾಗಲಿ ಬೆಳವಣಿಗೆಯನ್ನಾಗಲಿ ಇನ್ನೂ ತಲುಪಿರುವುದಿಲ್ಲ. ಮತ್ತೆ ನೋಡ್ಬೇಕ್ರೆ ಇವಾಗ ನಾವು ಬೈಬಲ್ ಕಡೆ ಬರೋಣ. ಬೈಬಲ್ ಮತ್ತೆ ಈ ಸೈನ್ಸ್ ಅಂತ ಎರಡು ಕಂಪೇರ್ ಮಾಡಿದಾಗ ನಮಗೆ ಕೆಲವೊಂದ್ ಸಲ ಹಾಕ್ತಾರೆ, ಒಂದು ಯಾವ ಕಟ್ಟ ಕಡೆ ಬಂದು ನಿಂತ್ಕೊಂಡ್ಬಿಡ್ತೀರಿ ಅಂದ್ರೆ ಓ ಎರಡರಲ್ಲಿ ಯಾವ್ದು ನಿರ್ಧಾರ ತಗೋಣ, ಯಾವ್ದು ಸರಿ ಇರ್ಬೋದು ಅಂತ ಅಂದ್ಬಿಟ್ಟೆ ಅಂತ ಪೊಸಿಷನ್ ಬಂದು ನಿಂತ್ಕೊಂಡ್ಬಿಡ್ತೀವಿ. ಅವಾಗ ನಾವು ಯಾವ ನಿರ್ಧಾರ ತಗೋಬೇಕು, ಯಾವ್ ಸರಿ ಇರ್ತಾರೆ ಅಂತ ತಗೋಬೇಕು, ಸತ್ಯವೇದ ಅಂತ ತಗೋಬೇಕು. ಯಾಕಂದ್ರೆ ಸೈನ್ಸ್ ನೋಡಕಾಯ್ತಾರೆ ಅಂದ್ರೆ ಸೈಂಟಿಸ್ಟ್ ಹೇಳ್ಬಿಟ್ರು ನಮ್ಮನ್ನೆಲ್ಲ ನಮ್ದೇ ಬೇಡಿಕೆ ಅಂತಂದ್ಬಿಟ್ಟು, ಇನ್ನು ಅವ್ರು ನಂಬ್ತೀನಿ ಅಂದ್ರೆ ಆಯ್ತದಾ? ಅದಕ್ಕೆ ನೋಡ್ಬೇಕು ಅವರಲ್ಲೇನಿಲ್ಲ, ಹೊಂದಾಣಿಕೆ ಇಲ್ಲ. ಆದ್ರೆ ದೇವರಲ್ಲಿ ಹಿಂಗ ದೇವರ ಎಲ್ಲಾ ಪ್ರವಾದಿಗಳ ಮುಖಾಂತರ ಏನ್ ಮಾಡವ್ರೆ ಮಾತಾಡ್ಸೋದು, ಬೈಬಲ್ ಗೊತ್ತಿಲ್ಲ ಹಳೆ ಕಾಲದಿಂದ ಬರೆದಂತ ಎಲ್ಲಾ ಮಾತುಗಳು ದೇವ್ರಂತಾರೆ, ದೇವರ ಪ್ರವಾದಿಗಳು ಪವಿತ್ರಾತ್ಮ ಬರೀತಾರೆ ಆಗಿ ಏನ್ ಮಾಡುತ್ತಲ್ಲಿ ದೇವರಿಂದ ಪ್ರೇರಣೆ ಆಗಿ ಏನ್ ಮಾಡಿ ಬರ್ದಿರೋದು ಅಲ್ವಾ? ಅಂದ್ರೆ ದೇವರಿಂದ ಪ್ರೇರಣೆ ಆಗಿ ಬಂದಿದ್ದಾರೆ, ದೇವ್ರ ಎಕ್ಸಾಕ್ಟ್ ಆಗಿ ಮಾಡಿದ್ರೆ ಇನ್ಫಾರ್ಮೇಶನ್ ನಮ್ಗೆ. ಆದ್ರೆ ನಾವು ಯಾವ್ದನ್ನ ಅಧಿಕವಾಗಿ ನಂಬಬೇಕಾಗಿರೋದು ಅಂದ್ರೆ ಡೆಫಿನೆಟ್ಲಿ ಬೈಬಲ್ ಅವರಾ. ಆದ್ರೆ ನೋಡ್ಬೇಕಾದ್ರೆ ಇದು ಕಾಂಟ್ರಿಕ್ಟ್ ಆಗಿರೋದ ಸಂದರ್ಭದಲ್ಲಿ ಏನೋ ಸಿಚುವೇಶನ್ ಬಂತಂದ್ರೆ ನಾವು ಇಂಪಾರ್ಟೆನ್ಸ್ ಯಾವ್ದು ಕೊಡ್ಬೇಕು, ಬೈಬಲ್ ಕೊಡ್ಬೇಕು ಅಂತಂತಾರೆ. ಆಮೇಲೆ ಆದಿಕಾಂಡದ ಬರಹಗಾರನು ತಾನು ದಾಖಲಿಸಿರುವ ಎಲ್ಲಾ ಸಂಗತಿಗಳ ಬಗ್ಗೆ ಆ ದಿನಗಳ ವಿಸ್ತಾರ ಮತ್ತು ಅವುಗಳ ನಿಖರವಾದ ಫಲಿತಾಂಶ ಇವುಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದವನೆಂಬುದಾಗಿ ಊಹಿಸುವ ಅಗತ್ಯವಿಲ್ಲ. ಆದಿಕಾಂಡದ ವಿವರಣೆಗಳು ದೈವಿಕ ಪ್ರಕಟಣೆಯಾದ ಸತ್ಯವೇದದ ಒಂದು ಭಾಗವೆಂಬುದಾಗಿ ನಾವು ಒಪ್ಪುತ್ತೇವೆ ಮತ್ತು ಅವುಗಳ ಗಂಭೀರವಾದ ಹೇಳಿಕೆಗಳು ಸಂದಿಗ್ಧವಾದ ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಕೆಲವೇ ವಾಕ್ಯಗಳಲ್ಲಿ ಬಹಳ ಅಸಾಧಾರಣವಾದ ರೀತಿಯಲ್ಲಿ ದೃಢಪಡುವುದನ್ನು ನಾವು ನೋಡುವವರಾಗಿದ್ದೇವೆ. ಇದಕ್ಕೆ ವಿರೋಧವಾಗಿ ಯಾವುದೇ ಅನ್ಯ ಧಾರ್ಮಿಕ ಪುಸ್ತಕಗಳಲ್ಲಿ ಈ ಸಂಗತಿಗಳ ಬಗ್ಗೆ ಅಸಂಬದ್ಧ ಹೇಳಿಕೆಗಳಲ್ಲದೆ ಬೇರೇನೂ ಇರುವುದಿಲ್ಲ. ಅದೇ ನೋಡ್ಬೇಕಂದ್ರೆ ಆದಿಕಾಂಡ ಬರ್ದಿದ್ಯಾರ ಮೋಸೆ ಕೊಡು, ಮೋಸೆ ಈಡಿನ ತೋಟದಲ್ಲಿದ್ದೀರಾ ಆರಾಮ್ ಜೊತೆಗೆ ಸರಿ ಈಡಿನ ತೋಟದಲ್ಲಿ ಇಲ್ಲಪ್ಪ, ಅವರು ದೇವ್ರ ಸೃಷ್ಟಿ ಮಾಡ್ಬೇಕೆಲ್ಲ ನೋಡಕ್ ಹೋಗಿದ್ರಾ? ಅದೇನಿಲ್ಲ, ಯಾರು ನೋಡೋಕಿಲ್ಲ, ಯೋಸೆಫ್ ಬಿಂಗಿಂದ ನೋಡಿದಿರಾ? ಇಲ್ಲ. ಸೊ ಮೋಸಕ್ಕೆಲ್ಲ ಹೆಂಗ್ ಗೊತ್ತಾಯ್ತು? ಬರ್ದಿದ್ದಲ್ಲ ಯಾರೋ ಯಾರು ಬರ್ಸಿರ್ತಾರೆ, ದೇವ್ರು ಬರ್ಸಿರ್ತಾರ. ಸೊ ಆ ಒಂದು ಬರದೇ ಸಲ ನೋಡ್ತೀವಿ ಇವಾಗ ನಾವು ನಮ್ ನೋಡ್ಬೇಕು, ಓ ಇವ್ ಮೋಸಗೆ ಸರಿ ಗೊತ್ತಿಲ್ಲ ಅಂದ್ಬಿಟ್ಟು ಹಂಗ ಬರ್ದಿದ್ದ ತಪ್ಪೋದಿಲ್ಲ ಕರೆದ ಅದನ್ನ ಹೇಳ್ತಾರೆ ಅಂದ್ರೆ ಹಂಗಂತಂದ್ಬಿಟ್ಟು ಅದು ತಪ್ಪು ಅಂತ ಹೇಳಕ್ಕಾಗಲ್ಲ ನೋಡಲ್ಲ, ಆಗೋದಿಲ್ಲ. ಯಾಕಂದ್ರೆ ಬೇರೆ ಗ್ರಂಥಗಳು ಏನೋ ಬೇರೆ ಬೇರೆ ಮತದಲ್ಲಿ ಇರುತ್ತೆ, ಬೇರೆ ಬೇರೆ ಒಂದು ಗ್ರಂಥಗಳು ಇರುತ್ತಾ, ರಾಮಾಯಣ ತೊಳೆ, ಮಹಾಭಾರತ ತೊಳೆ, ಋಗ್ವೇದ ತೊಳೆ, ಆವೇದ ತೊಳೆ ಅಲ್ವರ, ಇವೆಲ್ಲಾ ವೇದಗಳೆಲ್ಲ ಕಂಪೇರ್ ಮಾಡಿ ನೋಡೋದ್ರೆ ಸತ್ಯವೇದ ಮಾತ್ರ ಏನಾಗಿದೆ, ಮನುಷ್ಯನ ಸೃಷ್ಟಿನೇ ಮಾಡೋ ಚೀನಾಗೆ ಕೊಟ್ಟರೆ ಅದೆಲ್ಲ ಕೊಟ್ಟಾರ ಮನುಷ್ಯನ ಸೃಷ್ಟಿ ಅಂತಂದ್ರೆ ಮನುಷ್ಯನ ಸೃಷ್ಟಿಗಳ ಬಗ್ಗೆ ಮಾಡಿಲ್ಲ ಸ್ಪಷ್ಟವಾಗಿ ಕೊಟ್ಟೆ ಇಲ್ಲ, ಅದರ ಯಾರು ಹೋದ್ರು ಅವ್ರಿಗೆ ಅರ್ಥ ಆಗಲ್ಲ ಅಲ್ವರ. ಅಂತ ರೀತಿಯಲ್ಲಿ ಬರ್ದಾರೆ ಅದ್ರ ಬೈಬಲ್ ಹೆಂಗಿದೆ, ಎಡೆ ಮಕ್ಕಳು ಕೊಡಿ ಅಂತೀನಿ ಅದರ ಓದ್ದವರೆಲ್ಲ ಹೆಂಗೆ ಕರೆಕ್ಟ್ ಆಗಿ ತಪ್ಪ ಅಂದ್ರೆ ಏನು ಕರೆಕ್ಟ್ ಆಗಿರೋಂತ ಇದನ್ನ ಹೇಳಿದ್ರು ಸತ್ಯ ಹೇಳಿದ್ರು ಸರಿ ಅಲ್ಲಿರೋದ್ ಏನ್ ಮಾಡ್ತಾರೆ ಕ್ಲೀನಾಗೆ ಹೇಳ್ಬೋದು ಅಷ್ಟು ಏನ ಕ್ಲೀನಾಗೆ ಬರ್ತದ್ರೆ ಅದೇ ಹೇಳ್ಬೇಕ್ರೆ. ಈ ರೀತಿ ನೋಡಿದ್ರೆ ಬೈಬಲ್ ಕ್ಯಾನ್ ಬಿ ಟ್ರಸ್ಟೆಡ್ ಅಂತ ಹೇಳ್ತಾರೆ, ಬೈಬಲ್ ಇದು ಉಂಗ್ಲು ಬುಕ್ ದಟ್ ಕ್ಯಾನ್ ಬಿ ಟ್ರಸ್ಟೆಡ್ ಅಂದ್ರೆ ಅದೇ ಹೇಳ್ಬೇಕಾದ್ರೆ ಈ ಬೇರೆ ಯಾವ್ದು ಏನ್ ಮಾಡೋಕ್ಕಾಗಲ್ಲ, ನಾವು ದೇವರು ಇದು ಅಂತ ಹೇಳೋದಿಕ್ಕಾಗಲ್ಲ ನಮ್ಗೆ. ಅದರ ಬರ್ದವ್ರಿಗೆ ಗೊತ್ತೋ ಗೊತ್ತಿಲ್ಲ ಅಂದ್ರೆ ಅದ್ರ ಪರಿಚಯದವ್ರಿಗೆ ಗೊತ್ತಲ್ಲ, ಅದ್ರ ಮೇಲೆ ಏನ್ ಮಾಡ್ಬೋದು ನಾವು ಧೈರ್ಯವಾಗಿ ನಂಬೋದು ಅಂತ ಹೇಳ್ತಾರೆ ಅಂದ್ರೆ ನಮ್ ನೋಡಿ. ಆದಿಯಲ್ಲಿ ದೇವರು ಉಂಟು ಮಾಡಿದನು ಎಂಬ ದೇವರ ಪ್ರಕಟಣೆ ಆರಂಭದ ಹೇಳಿಕೆಯಲ್ಲಿ ನಿರಾಡಂಬರತೆಯ ಭವ್ಯತೆ ಇದೆ. ಅದು ಉದ್ದೇಶದ ಮೊದಲನೇ ವಿಚಾರಗಳಾದ ನಾವು ಯಾವುದರಿಂದ ಎಲ್ಲಿಂದ ಬಂದೆ, ನಾನು ಯಾರಿಗೆ ಜವಾಬ್ದಾರನಾಗಿದ್ದೇನೆ ಎಂಬ ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರಿಸುವುದಾಗಿದೆ. ನಮ್ಮ ಪ್ರಕಾಶಮಾನವಾದ ದಿನದಿಂದ ಕೆಲವು ಪ್ರಕಾಶಯುತ ಮನಸ್ಸುಗಳು ಜ್ಞಾನವಂತ ಸೃಷ್ಟಿಕರ್ತನ ಇರುವಿಕೆಯ ಬಗ್ಗೆ ತಮ್ಮ ಆಲೋಚನೆಗಳಿಗೆ ಬೆನ್ನು ಹಾಕಿ ಒಂದು ಅಂಧಶಕ್ತಿಯಿಂದ ಕಾರ್ಯವೆಸಗುತ್ತಿರುವ ವಿಕಾಸವಾದ ಮತ್ತು ಅರ್ಧರು ಮಾತ್ರ ಬದುಕುಳಿಯುತ್ತಾರೆ ಎಂಬುದನ್ನು ಅಂಗೀಕರಿಸುತ್ತವೆ. ಅಯ್ಯೋ, ಈ ವಾದವು ಉಚ್ಚ ವಿದ್ಯಾ ಸಂಸ್ಥೆಗಳ ಸರ್ವಸಾಮಾನ್ಯ ಅಂಗೀಕಾರ ಪಡೆದಿದೆಯಲ್ಲದೆ ಕ್ರಮೇಣವಾಗಿ ನಮ್ಮ ಸಾಮಾನ್ಯ ಶಾಲೆಗಳ ಪಠ್ಯಪುಸ್ತಕಗಳಲ್ಲಿಯೂ ಅಳವಡಿಸಿಕೊಳ್ಳಲಾಗಿದೆ. ಸರಿ ನೋಡ್ಬೇಕ್ರೆ ಹೇಳ್ತಾರೆ ಆದಿಯಲ್ಲಿ ದೇವರೇ ಮಾಡಿದ್ರು,
ಭೂಮಿ ಆಕಾಶ ಏನ್ ಮಾಡಿದ್ರು ಸೃಷ್ಟಿ ಮಾಡಿದ್ರು ಹೇಳ್ತಾರಲ್ಲ. ಸೊ ಹಂಗಿರ್ಬೇಕಾದ್ರೆ ಆದಿ ಅಂತ ಹೇಳ್ಬೇಕಾದ್ರೆ ಇವ್ರು ಹೇಳ್ತಾರೆ, ಓಹೋ ಈ ಆದಿಯಿಂದಪ್ಪ ಬಂತು, ಇವ್ರು ಏನಕ್ಕಪ್ಪ ಸೃಷ್ಟಿ ಮಾಡಿದ್ರು, ಇವರಲ್ಲಿ ಏನಕ್ಕೆ ಮಾಡ್ಬೇಕಾಯ್ತು, ಯಾಕೆ ಭೂಮಿಯೇ ಸೃಷ್ಟಿ ಮಾಡಬೇಕಾಯ್ತು, ಯಾಕೆ ಇದನ್ನೇ ಸೃಷ್ಟಿ ಮಾಡ್ಬೇಕಾಯ್ತು ಅಂದ್ಬಿಟ್ಟು ಏನ್ ಮಾಡ್ತಾರೆ ಈ ಮೊದಲೇ ವಚನದಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅನೇಕ ಒಂದು ಪ್ರಶ್ನೆಗಳು ಹಾಕ್ತಾರೆ. ಯಾರಾಕೋದು ಸೈಂಟಿಸ್ಟ್ ಸೈನ್ಸ್ ಅಂತ ಹಾಕ್ತಾರೆ ಅಂತ ಹೇಳ್ತಾರೆ. ಆ ಪ್ರಶ್ನೆಗಳು ಹಾಕೋದಂದ್ರೆ ಈ ಪ್ರಶ್ನೆಗಳಿಗೆ ಏನಿಲ್ಲ ಉತ್ತರ ಇಲ್ಲ ಅಂದ್ರ ಎಲ್ಲಿ, ಯಾಕಂದ್ರೆ ಇದು ಏನಕ್ಕೆ ಮಾಡೋದು ಏನಕ್ಕೆ ಮಾಡೋದು ಅಂತ ಅಂದ್ಬಿಟ್ಟು ಏನಂದ್ರೆ ಈ ತರ ಬೈಬಲ್ ರೀಸನ್ ಮಾಡಿದ್ರೆ ಬೈಬಲ್ ಉತ್ತರ ಐತೆ. ಅಂದ್ರೆ ಯಾಕಂದ್ರೆ ದೇವರು ಪ್ರೀತಿ ಪ್ರೀತಿ ಏನ್ ಮಾಡೋದಿಲ್ಲ ಸೃಷ್ಟಿ ಮಾಡೋದು. ಆದ್ರೆ ಜನರಲ್ ಆಗಿ ತಿಂಕ್ ಮಾಡ್ಬೇಕು ಏನಕ್ಕೆ ಇವೆಲ್ಲ ಮಾಡೋದು ಅಂತ ಹೇಳ್ಬೇಕಾದ್ರೆ ವೇಗಕ್ಕೆ ತಿಂಕ್ ಮಾಡಿದ್ರೆ ಈ ಪ್ರಶ್ನೆಗಳು ಏನ್ ಸಿಕ್ಕಲ್ಲ ಉತ್ತರ ಸಿಕ್ಕಲ್ಲ. ಅಂದ್ರೆ ಓ ಇದ್ಗೆಲ್ಲಾದ್ರೂ ಒಂದು ಸೃಷ್ಟಿಕರ್ತ ಅಂದ್ರೆ ನನಗೆ ಉತ್ತರ ಸಿಕ್ಕಲ್ಲ. ಅದಕ್ಕೆ ಸೈನ್ಸ್ ಏನ್ ಮಾಡ್ಬಿಡ್ತಾರೆ ಇವೆಲ್ಲಾದ್ಗೂ ಏನ್ ಬುಡ ಅಂತ ಹೇಳ್ಬಿಡ್ತಾರೆ. ಆಳವಾಗಿ ಹೋಗಿ 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 ರಿಸರ್ಚ್ ಮಾಡಿ 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 ಏನಂತ ಕನ್ಕ್ಲೂಷನ್ ಬಂದ್ಬಿಟ್ಟಾರೆ, ಎವಲ್ಯೂಷನ್ ಥಿಯರಿ ತಾನಾಗೆ ತಾನೇ ಏನೋದು ಉತ್ಪತ್ತಿ ಆಗೋದು. ಅದರ ಅದು ಹೆಂಗೆ ಕಂಡಿತ ಅಂದರೆ ಸೈಂಟಿಸ್ಟ್ಗಳು ಸೈನ್ಸ್ ಅಂತ ಲ್ಯಾಬ್ರೇಟರಿಲಿ ಇರ್ಬೇಕಾದ್ರೆ ಏನೋ ಏನೋ ಒಂದು ವಸ್ತು ಬಂತು ಅಂದರೆ ಆ ವಸ್ತುಗೆ ಏನು ಮಾಡ್ತಾರೆ ರಿಸರ್ಚ್ ಮಾಡಿ 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 ಏನು ಮಾಡೋದು ಕ್ಲೀನಾಗೆ ಆಳವಾಗಿ ಹೋಗೋದು. ಅದರ ಯಾರೋ PUC ಅದು ಇದು ಹೋದ್ರೆ ನಿಮ್ಗೆ ಕಾಯ್ದೆ ಇರ್ತದಲ್ಲ, ಒಂದು ಎಲೆ ತಗೊಂಬಿಟ್ಟಾರೆ ಎಲೆಯಲ್ಲಿ ಎಲೆ ಏನೈತೆ, ಎಲೆಯಲ್ಲಿ ವೇಯಿಂಗ್ಸ್ ಹೆಂಗೆ ಹೋಯ್ತದೆ, ಅದ್ರಲ್ಲಿ ಹೆಂಗಿರ್ತದೆ ಸೆಲ್ಸ್, ಎಲ್ಲರೂ ರಿಸರ್ಚ್ ಮಾಡೋದು. ಒಂದು ಜಿಲ್ಲೆನೂ ಬಿಡಲ್ಲ, ಆ ಜಿಲ್ಲೆನ ಆಪರೇಷನ್ ಮಾಡಿ ಏನು ಮಾಡೋದು, ಇಲ್ಲ ಕಪ್ಪೇನು ಬಿಡಲ್ಲ, ಕಪ್ಪೇನು ಮಾಡಿ ಏನು ಮಾಡೋದು ಕ್ಲೀನಾಗೆ ಆಪರೇಷನ್ ಮಾಡಿಬಿಟ್ಬಿಡ್ತಾರಲ್ಲ ಏನಕ್ಕೆ. ಇದೇ ಸೈನ್ಸ್ ಇದಂತ ಒಂದು ನೇಚರ್ ಅಂದ್ರ ಸರಿ ಹೋಗ್ಲಿ ತೊಂದರೆ ಇಲ್ಲ ಅದರ. ಆದ್ರೆ ಇವೆಲ್ಲ ರಿಸರ್ಚ್ ಮಾಡಿದ್ರೆ ಅಲ್ಟಿಮೇಟ್ ಏನ್ ಕನ್ಕ್ಲೂಷನ್ ಬರ್ಬೇಕು, ಇದೆಲ್ಲ ಮಾಡೋದ್ರೆ ಏನಿರ್ಬೇಕು, ಯಾರೋ ಒಬ್ಬ ಸೃಷ್ಟಿಕರ್ತ ಅವ್ರು ಆತರ ತಿಂಕ್ ಮಾಡೋದಲ್ಲ, ಓ ಇದೆಂಗ್ ಬಂತು ಹಂಗ ಇವೆಲ್ಲ ವಸ್ತು ಹಿಂಗ್ ಬಂದಿರ್ಬೇಕಾದ್ರೆ ಓ ಇದಕ್ಕೇನಾಗಿರ್ಬೇಕು ಇನ್ನೊಂದು ಏನೋ ಒಂದು ಆಧಾರ ಇರ್ಬೇಕು ಅಂತ ಮಾಡಿದ್ರೆ ಹೆಂಗ ಆಧಾರಕ್ಕೆ ಬಂದ್ಬಿಡ್ತಾರೆ ಕೊನೆಗೆ ಕನ್ಕ್ಲೂಷನ್ ಏನು ಇದು ಎವಲ್ಯೂಷನ್ ಥಿಯರಿ ಕನ್ಕ್ಲೂಷನ್ ಬರೋದು. ಅದರ ಪ್ರೋಟೋಜವಾಯಿಂದ ಉತ್ಪತ್ತಿ ಆಯಿತು, ಕೆಲವೊಂದು ವಸ್ತು ಹಂಗೆ ಉತ್ಪತ್ತಿ ಆಗೋದು ಡೆಫಿನೆಟ್ ಡೌಟ್ ಇಲ್ಲ ಬಿಡ್ರಿ ಅಂತ ಅಂದ್ರೆ ಇವಾಗ ಒಂದು ಗ್ಲಾಸಲ್ಲಿ ನೀರು ಇಟ್ಬಿಟ್ಟು ಹಂಗೆ ಬಿಟ್ಬಿಟ್ರ ಅಂದ್ರೆ ಏನಾಯ್ತದೆ, ಹಾಂ ಅಲ್ವರ ನೀರು ಕೆಲವರು ತುಂಬ ಹೀಟ್ ಇದ್ರೆ ಆಪರೇಟ್ ಆಗೋಯ್ತಾರೆ ಅಲ್ವರ. ಆದರೆ ಎಲ್ಲ ಫುಲ್ ಖಾಲಿ ಆಗೋಯ್ತಾರ ಅಂತಂದ್ರೆ ಇಲ್ಲ, ಅದ ಕೆಲವೊಂದು ಸರ್ಕಮ್ಸ್ಟೆನ್ಸಲ್ಲಿ ಹೆಂಗಿರ್ತದೆ ನೀರು ಹಂಗೆ ಬಿಟ್ರೆ ಅದೇ ಪಾಚಿ ಕಟ್ಕೊಂಡು ಏನಾಗ್ತಾರೆ ಆಲ್ಗೆ ಥರ ಫಾರ್ಮ್ ಆಗ್ತಾರೆ. ಆಲ್ಗೆ ಥರ ಫಾರ್ಮ್ ಆಗಿ ಕೆಳಗಡೆ ಏನಾಗ್ತಾರೆ ಕ್ರಿಮಿ ಕೀಟಗಳೆಲ್ಲ ಹುಟ್ಟಡಕ್ಕೆ ಶುರು ಆಗ್ತಾರೆ. ಅದರ ಆ ಕ್ರಿಮಿ ಕೀಟಗಳು ಬೆಳೆದು ಯಾವ ರೀತಿ ಡೆವಲಪ್ ಆಗ್ಬೋದು ಅದು ದಟ್ ಈಸ್ ಎವಲ್ಯೂಷನ್ ಥಿಯರಿ ಅಲ್ವರ. ಅದಕ್ಕೆ ಬೈಬಲ್ನಲ್ಲಿ ಇದಾಯ್ತು ಅಂತ ಹೇಳ್ತಾರೆ. ಇವಾಗ ಈ ಒಂದು ವಸ್ತು ಹಿಂಗೆ ಉತ್ಪತ್ತಿ ಆಗ್ಬಿಡ್ತು ತಾನಾಗೆ ತಾನೆ ಅಂತ ಅಂದ್ಬಿಟ್ಟು ನಿಂತ ತಕ್ಷಣಕ್ಕೆ ಎಲ್ಲ ವಸ್ತುಗಳು ಹಿಂಗೆ ಆಯ್ತದ, ಅಂದ್ರೆ ನಾವು ಅಡುಗೆ ಮೇಲೆ ಸಾಂಬಾರಲ್ಲಿ ಹಿಂಗೆ ಏನು ಬೇಕಲ್ಲ ಐಟಮ್ ಇಟ್ಬಿಟ್ಟು ತಾನೇ ಹಾಗೆ ತಾನೇ ಏನು ಮಾಡಿ ಆಗ್ಬಿಡೋದು ಆಯ್ತದ ಇಲ್ಲ ಆ ಥರ. ಅದಕ್ಕೆ ಹೇಳ್ತಾರೆ ಕೆಲವೊಂದು ಇದರಲ್ಲಿ ಏನಾಯ್ತದೆ ಇದು ದಿಸ್ ಇಸ್ ಅಪ್ಲಿಕೇಬಲ್, ಆದರೆ ಎಲ್ಲ ಇದರಲ್ಲೋ ಅಪ್ಲಿಕೇಬಲ್ ಅಲ್ಲ. ಅದಕ್ಕೆ ಹೇಳ್ತಾರೆ ಅಂತೀನಿ, ಅದಕ್ಕೆ ಹೇಳ್ತಾರೆ ಸೈಂಟಿಸ್ಟು ಈ ಒಂದು ಹುಚ್ಚು ಅನಿಸಿಕೆ ಮೇಲೆ ಏನು ಮಾಡ್ಬಿಟ್ರೆ ಎಲ್ಲ ಏನಂತಾರೆ ಲೋಕದಲ್ಲಿ ಅಂತ ತುಂಬ ಹೈಯೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಲರ್ನಿಂಗ್ ಅಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ಏನು ಮಾಡ್ಯಾರೆ ಎಜುಕೇಷನ್ ಸಂಸ್ಥೆಗಳಿಂದ ಇದನ್ನ ಅಕ್ಸೆಪ್ಟ್ ಮಾಡ್ಬಿಟ್ಟವ್ರೆ ಅಂತ ಹೇಳ್ತಾರೆ ಅದರ. ಹಾಂ ಅಫ್ಕೋರ್ಸ್ ಅದರ ಇವಾಗ ಸ್ಕೂಲಲ್ಲಿ ಹೇಳ್ಕೊಡೋದು ಏನಂದ್ರೆ ಎವಲ್ಯೂಷನ್ ಥಿಯರಿ, ಯಾಕಂದ್ರೆ ಯಾರೋ ಒಬ್ರು ಮುಟ್ಟಾಣ ಬಡ್ಬಿಟ್ಟು ಹೋಗ್ಬಿಟ್ರೆ ಆ ಕಲ್ಲಲ್ಲಿ ಅದರ ಅದನ್ನ ಏನು ಮಾಡ್ಬಿಟ್ಟಾರೆ, ಇವಾಗ ದೃಢವಾಗಿ ಏನು ಮಾಡ್ತಾರೆ ಇಟ್ಕೊಂಬಿಟ್ಟಾರೆ ಅಲ್ಲರ. ಅವ್ರ ವಿರುದ್ಧವಾಗಿ ಮಾತಾಡಿದ್ರೆ ಏನು ಮಾಡ್ತಾರೆ ಅದರ ಜನರಲ್ಲಿ ಏನು ಮಾಡಲ್ಲ ಅದನ್ನ ಯಾರೋ ಎಂಕರೇಜ್ ಮಾಡಲ್ಲ, ಅದಕ್ಕೆ ಒಂದು ಕಾಲ ಬರ್ತಾರೆ ಡಾರ್ವಿನ್ ಸಾಹೇಬ್ ಅಂತ ತೆಗೆದು ತಿಪ್ಪಿಗೆ ಸಿಗ್ತಾರೆ ಕಾಲ ಬರ್ತಾರೆ. ಯಾಕಂದ್ರೆ ಇವಾಗ ಜನಗಳೇ ಮಾಡ್ರಲ್ಲ ತುಂಬ ಇವಾಗ ತುಂಬ ಚಾಲಾಗ್ತಿನ ಏನು ಮಾಡ್ತಾರೆ ಇವಾಗ ವ್ಯವಸ್ಥೆ ಮಾಡ್ತಾರೆ ಅದರ ಮೊದಲ ಥರ ಏನಿಲ್ಲ ಇವಾಗ ಜನ್ರೇಷನು ಇಲ್ಲ ಅಂದ್ರೆ ಇವಾಗ ಏನು ಮಾಡ್ತಾರೆ ಎಲ್ಲದಕ್ಕೂ ಪ್ರಶ್ನೆ ಅಂತ ಏನು ಮಾಡ್ತಾರೆ ಆಗ್ತಾರೆ ಅಂದ್ರೆ ಯಾರು ಸ್ಟೇಜಿಗೆ ಏನು ಮಾಡೋಕೆ ಹೋಗಲ್ಲ ಏನು ಬಿಟ್ಕೊಡಕ್ಕೆ ಹೋಗಲ್ಲ ಅದರ ಹಂಗಿರ್ಬೇಕು. ಇವು ಕೂಡ ಇವನು ಕೇಳೋದಕ್ಕೆ ಅಂತ ಒಂದು ಕಾಲ ಬರ್ತದೆ ಅದರ ಇನ್ನೇನಿಲ್ಲ December 31st ಆದರೆ 500 ರೂಪಾಯಿ ತೆಗೆದ್ರೆ ಹಳೇದು ಮುಗಿದಾಯ್ತು. ಅದಕ್ಕೆ ಒಂದು ಕ್ವಶನ್ ಹಾಕೋದಕ್ಕೆ ಏನು ಮಾಡ್ತಾರೆ ಶುರು ಮಾಡ್ತಾರೆ ಅಲ್ವರ. ಇವಾಗ ಏನಾಗ್ಬಿಟ್ಟಿದೆ ಎಲ್ಲದೂ ಏನಂತಾರೆ ಒಂದು ಪ್ರಶ್ನೆಗಳಾಕಿ ಅದನ್ನ ಬುಡಕ್ಕೆ ಹೋಗೋ ತನಕ ಏನು ಮಾಡಲ್ಲ ಜನಗಳಿಗೆ ಗೊತ್ತ ಬಿಡೋದಿಲ್ಲ ಅಲ್ವರ. ಅದೇ ರೀತಿ ಏನಾಗ್ತಾ ಅಂದರೆ ಇವೆಲ್ಲದಕ್ಕೂ ಬರ್ತಾರೆ ಕಾರಣಗಳು. ಅಂದ್ರೆ ಇವತ್ತು ನೋಟ್ ಬ್ಯಾನ್ ಮಾಡಿದ್ರೆ ಏನಾಗ್ತದೆ ಆ ದುಡ್ಡುಗಳು ಎಲ್ಲಿ ಬಂತು ಅಂತ ಮಾಡ್ತಾರೆ. ಇವಾಗ ಇನ್ಕಮ್ ಟ್ಯಾಕ್ಸ್ ಎಲ್ಲ ಎಂಕ್ವೈರಿ ಮಾಡಿ ಎಲ್ಲ ರೂಟ್ಗೆ ಹೋಗ್ಬಿಟ್ಟಾರೆ ಇವಾಗ ಅದರ ಏನಂತ ಎಲ್ಲ ಕಿತ್ತು ಬಿಸಾಕ್ತಾರೆ ಬೇರೆ ಸಮೇತ. ಆ ಥರ ದಿಸ್ ಇಸ್ ಆಲ್ಸೋ ನಾಟ್ ಫಾರ್ ಅವೇ ಅಂದ್ರೆ ಒಂದೆಲ್ಲ ದಿನ ಅಂತಾರೆ ಇವೆಲ್ಲ ಇವೆಲ್ಲ ಹೊರಗಡೆ ಒಂದೇ ಬರ್ತದೆ ಅಂತ ಹೇಳ್ತಾರೆ. ಅದೇ ನೋಡ್ಬೇಕು ಹೇಳ್ತಾರೆ ಇದನ್ನ ಕಾಮನ್ ಸ್ಕೂಲಲ್ಲಿ ಕೂಡ ಹಾಕ್ಬಿಟ್ಟಾರೆ ಅಂತ ಹೇಳ್ತಾರೆ ಅದರ. ಆಮೇಲೆ ನೋಡಿತೀನಿ ನೆಕ್ಸ್ಟ್. ಹಾಂ ವಿಶ್ವಾಸದ ಚೌಕಟ್ಟನ್ನು ಕಡೆಗಣಿಸುತ್ತಾರೆ, ಹೆಚ್ಚು ಹಿಂದಕ್ಕೆ ಹೋಗಬೇಕಾಗಿಲ್ಲ. ಅವರು ಸೂರ್ಯನು ಅಪಾರವಾದ ಅನಿಲವನ್ನು ಹೊರಹಾಕುತ್ತಾನೆ ಮತ್ತು ಆ ಅನಿಲವು ಅಂತಿಮವಾಗಿ ಶೇಖರಗೊಂಡು ನಮ್ಮ ಭೂಮಿಯನ್ನು ಉಂಟು ಮಾಡಿದೆ. ಕೂಡಲೇ ಜೀವ ದ್ರವ್ಯವು ಉತ್ಪತ್ತಿಗೊಂಡು ಅದರಿಂದ ಸೂಕ್ಷ್ಮ ಜೀವಿಗಳು ಹುಟ್ಟುಕೊಂಡವು ಎನ್ನಲಾಗಿದೆ. ಆದರೆ ಇದೆಲ್ಲ ಹೇಗಾಯಿತೆಂದು ಅವರಿಗೆ ತಿಳಿದಿರುವುದಿಲ್ಲ. ಅದೇ ಹೇಳಿದ್ರೆ ಒಂದು ಎಕ್ಸಾಂಪಲ್ ಹೇಳ್ತಾರೆ ಕೆಲವು ಜನ ಏನ್ ಮಾಡ್ತಾರೆ ಸೃಷ್ಟಿಕರ್ತ ಇದಾರೆ ಅದರ ಅಂತ ಏನ್ ಮಾಡಲ್ಲ ಅಕ್ಸೆಪ್ಟ್ ಮಾಡ್ತಾರೆ, ಕೆಲವು ಜನ ಅಕ್ಸೆಪ್ಟ್ ಮಾಡೋದಿಲ್ಲ ಅದರ, ಕೆಲವು ಜನ ಓಪನ್ ಆಗಿ ಡಿನೈ ಮಾಡೋದಿಲ್ಲ
ಅಲ್ಲ ಇಲ್ಲ ಸೃಷ್ಟಿಕರ್ತ ಇಲ್ಲ ಅಂತ. ಆದ್ರೂ ಏನ್ ಮಾಡ್ತಾರೆ, ಎಲ್ಲ ಇರ್ಬೇಕಪ್ಪ ಖಂಡಿತವಾಗ ಅಂತ ಮಾಡ್ತಾರೆ ಅಂತಂದ್ರ, ಆದ್ರೂ ಅವರು ಕೆಲವೊಂದು ಯಾವ ತರ ನಂಬ್ತಾರೆ ಅಂತಂದ್ರೆ, ಏನ್ರಿ ಇವೆಲ್ಲ ಹೆಂಗೆ ಸೃಷ್ಟಿ ಬಗ್ಗೆ ಹೇಳ್ಕೇಳ್ಬೇಕಂದ್ರೆ ಏನ್ ಹೇಳ್ತಾರೆ, ಇದು ನ್ಯಾಚುರಲ್ ಆಗಿ ಏನಾಗ್ಬಿಡ್ತ ತನಾಗೆ ತನಾಗೆ ಏನ್ಬಿಡ್ತದ ಉತ್ಪತ್ತಿ ಆಗ್ಬಿಡ್ತಾರೆ. ಅದನ್ನ ಎಕ್ಸಾಂಪಲ್ ಹೇಳ್ತಾರೆ, ಇವಾಗ ಹೇಳ್ದಲ್ಲ ಹೆಂಗೆ ಅಂತಂದ್ರೆ, ಸೂರ್ಯ ಸೂರ್ಯನ ಉಷ್ಣಾಂಶತೆ ಅದರ ಅದೇನಾಗ್ತದೆ ಅಂದ್ರೆ, ಉಷ್ಣಾಂಶ ಏನಾಗ್ತಾರೆ ಅನೇಕ ಒಂದು ಗ್ಯಾಸಸ್ ಐಟಮ್ಸ್ ಏನಾಗ್ತಾರೆ ಎಲ್ಲ ಉತ್ಪತ್ತಿ ಆಗ್ತದೆ. ಸೂರ್ಯನಿಗೆ ಏನಾಗ್ತದೆ ಅಷ್ಟು ಪವರ್ ಇದೆ, ಅದು ವೇರಿಯಸ್ ಟೈಪ್ಸ್ ಆಫ್ ಗ್ಯಾಸಸ್ ಇದೆ ಅದರ. ಇದು ಏನಾಗ್ತದೆ ಅಂತಂದ್ರೆ, ಭೂಮಿಗೆ ಬಿದ್ದಾವಾಗ ಏನೇ ಪ್ರೋಟೋಪ್ಲಾಸ್ಮ ಫಾರ್ಮ್ ಆಗಿ ಏನ್ರಿ ಚಿಕ್ಕ ಚಿಕ್ಕದು ನೊಣಗಳು ಮೈಕ್ರೋಬ್ಗಳನ್ನು ಫಾರ್ಮ್ ಆಗಿ ಏನಾಯ್ತು ಅಂತ ಅಲ್ಲಿ ಅಂದ್ರೆ ಸೂಕ್ಷ್ಮ ಜೀವಿಗಳು ಉತ್ಪನ್ನ ಹೇಳಿದ ನೀರ್ದು ಎಕ್ಸಾಂಪಲ್ ಕೊಡಲ್ಲ. ಇದೇ ತರ ಏನಾಗ್ತದೆ ಒಂದು ಏನಂತಾರೆ ಒಂದು ಇವೆಲ್ಲ ಒಂದು ಸೃಷ್ಟಿಗಳು ಬರೋಕೆ ಶುರು ಆಗ್ತದೆ. ಇವಾಗ ನೀರಂತಾನೆ ಬೇಕಾಗಿಲ್ಲ, ಡೆಸರ್ಟ್ ಅಲ್ಲಿ ಹೋದ್ರು ಅಲ್ಲಿ ಏನಾಗ್ತದೆ ಆ ಹೀಟ್ಗೆ ಏನಾಗ್ತದೆ ಅಲ್ಲೂ ಕೂಡ ಏನೋ ಒಂದು ಉತ್ಪತ್ತಿ ಆಗ್ತದೆ ಕರೆಕ್ಟಾ. ಏನಂತ ಹೀಟ್ ಇದ್ದ ತಕ್ಷಣಕ್ಕೆ ಇನ್ಫೆಕ್ಷನ್ ಏನು ಇರಲ್ಲ ಅಂತ ಬಿಟ್ಟಲ್ಲ, ಹೀಟ್ ಅಲ್ಲಿ ಜಾಸ್ತಿ ಏನಾಗೋದು ಆಯ್ತಾ ಮೈಕ್ರೋಬ್ಸು ಈಗ ವಾಯು ಇದ್ರಲ್ಲಿ ಅಂತಂದ್ರೆ ಏರ್ ಅಲ್ಲಿ ಏನಾಗುತ್ತೆ ತುಂಬಾ ಕಂಟಾಮಿನೇಷನ್ ಎಲ್ಲಿ ಸಿಕ್ಕೋದು ಅಂದ್ರೆ ಬರೀ ತುಂಬಾ ಹೀಟ್ ಇರುತ್ತೆ ಜಾಗದಲ್ಲಿ ಅದರ. ಅದೇ ಈ ಒಂದು ತುಂಬಾ ಒಂದು ಕೋಲ್ಡ್ ಇರೋ ಜಾಗ ಏನಾಗ್ತದೆ ಇನ್ಫೆಕ್ಷನ್ಸ್ ಅಂದ್ರೆ ಅಂದ್ರೆ ಒಂದು ಗ್ರೌಂಡ್ ಲೇಯರ್ ಅಲ್ಲಿ ಗ್ರೌಂಡ್ ಲೇಯರ್ ಅಂದ್ರೆ ನೀರಲ್ಲಿ ಏನಾಗ್ತದ ಅದು ಇನ್ಫೆಕ್ಷನ್ಸ್. ಅದು ಆರತಿ ನೋಡ್ಬೇಕ್ರೆ ಇವೆಲ್ಲ ಹೆಂಗ್ ಉತ್ಪತ್ತಿ ಆಗ್ತದೆ ತಾನಾಗ ಏನಾಗುತ್ತ ಉತ್ಪತ್ತಿ ಆಗೋದು ಹಂಗಂತ ಅಂದ್ಬಿಟ್ಟು ಎಲ್ಲಾನು ಹಂಗೆ ತೊಗೊಳತಾಗ್ತದ ಅದೇ ಹೇಳ್ತಾರೆ ಅಂತ ಹೇಳ್ತೀನಿ ಆಮೇಲೆ. ಉತ್ಪತ್ತಿ ಆಯ್ತಾನೆ ಅಲ್ಲಿ ಏನೋ ಒಂದು ಲೈಫ್ ಏನಾಯ್ತು ಅಲ್ಲಿ ಉತ್ಪತ್ತಿ ಆಯ್ತು ಇವಾಗ ನೀರಲ್ಲಿ ಅಲ್ಲಿ ಅಲ್ಲಿ ಆಲ್ಗೆ ಉತ್ಪತ್ತಿ ಆಯ್ತಾ ಇಟ್ ಈಸ್ ಗಾಟ್ ಲೈಫ್ ಅಂದ್ರೆ ಅದಕ್ಕೆ ಎರಡೇ ಒಂದು ಏನೋ ಒಂದು ಕ್ರಿಮಿ ಕೀಟಗಳು ಉತ್ಪತ್ತಿ ಆಯ್ತು ಅಂದ್ರೆ ಅದಕ್ಕೇನಿರ್ಬೇಕು ಒಂದು ಲೈಫ್ ಇದೆ ತಾನೆ. ಹಾಗಾದ್ರೆ ಲೈಫ್ ಕೊಟ್ಟಿರ್ಬೇಕಾದ್ರೆ ಯಾರಿಂದ ಏನಾಗಿರ್ಬೇಕು ಲೈಫ್ ಬಂದೇ ಬಂದಿರ್ಬೇಕಲ್ಲ ತಾನೇ ಉತ್ಪತ್ತಿ ಅಂದ್ರೆ ಸರಿ ಓಕೆ ಆದ್ರೆ ಲೈಫ್ ಬಂದಿರೇನೇ ಇರ್ಬೇಕು ಒಂದು ಕ್ರಿಯೇಟರ್ ಇಂದ ಬಂದಿರ್ಬೇಕು ಯಾವುದೇ ಇರ್ಬೋದು ಅಲ್ವರ ಅದ ನೋಡ್ಬೇಕು ಅದು ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ ಆಮೇಲೆ. ಆದರೆ ಅವರು ಇದಕ್ಕಾಗಿ ಒಂದು ಸ್ವಾಭಾವಿಕ ನಿಯಮವನ್ನು ಉದ್ಯಮಶೀಲರಂತೆ ಹುಡುಕುತ್ತಿದ್ದಾರೆ. ಈ ರೀತಿಯಲ್ಲಿ ಸೃಷ್ಟಿಕರ್ತನಾದ ದೇವರ ಅಗತ್ಯತೆ ಅವರಿಗೆ ತೋಚುತ್ತಿಲ್ಲ. ಈ ಕಂಡುಹಿಡುವಿಕೆಯು ಬಹುಮಟ್ಟಿಗೆ ಯಶಸ್ವಿಯಾಗಿದೆ ಎಂದು ಸಹ ಹೇಳಲಾಗುತ್ತಿದೆ. ಈ ಪ್ರಬುದ್ಧರುಗಳು ದೇವರ ಬದಲಾಗಿ ಪ್ರಕೃತಿಯ ಬಗ್ಗೆ ಅದರ ಕಾರ್ಯಗಳು ಅದರ ನಿಯಮಗಳು ಅದರ ಪ್ರತಿಫಲಗಳು ಇವುಗಳ ಬಗ್ಗೆ ಆಲೋಚಿಸುತ್ತಾರೆ ಮತ್ತು ಮಾತನಾಡುತ್ತಾರೆ. ಇದು ನಿಜವಾಗಿಯೂ ಕಣ್ಣು ಕಿವಿ ಇಲ್ಲದ ದೇವರಾಗಿದೆ. ಅದೇನ್ ಹೇಳ್ತಾರೆ ಅಂದ್ರೆ ಇದೆಲ್ಲ ನೇಚರೇ ಗಾಡ್ ನೇಚರ್ ಇಸ್ ಗಾಡ್ ಅಂತ ಮಾಡ್ತಾರೆ. ಒಂದು ಕನ್ಕ್ಲೂಷನ್ ಬಂದ್ಬಿಡ್ತಾರ ಹೆಂಗೆ ನ್ಯಾಚುರಲ್ ಆಗಿ ಹೆಂಗೆ ಉತ್ಪತ್ತಿ ಆಗ್ತಾರೆ ಅದ್ ನೋಡ್ಬೇಕ್ರೆ ಸ್ವಾಭಾವಿಕವಾಗಿ ಬರುತ್ತೆ ಸ್ವಭಾವನೆ ಏನ್ರಿ ಒಂದು ದೇವರು ಅಂತ ಅದ್ ನೋಡ್ಬೇಕ್ರೆ. ಈ ಗಿಡ ಮರಗಳು ಕಾರ್ಯಗಳು ಅದ್ ಹೇಳ್ತಾರಲ್ಲ ಆರ್ ವರ್ಕ್ಸ್ ಆರ್ ಲಾಸ್ ಆರ್ ರಿಟ್ರಿಬ್ಯೂಷನ್ ಎಕ್ಸೆಟ್ರಾ ಬ್ಲೈಂಡ್ ಅಂಡ್ ಡೆಫ್ ಗಾಡ್ ಇನ್ ಡೀಡ್ ಅಂತ ಅದ್ ನೋಡ್ಬೇಕು. ಕ್ರಿಯೆಗಳು ಆ ಒಂದು ಕ್ರಿಯೆಗಳು ಏನ್ ಮಾಡ್ತಾರೆ ದೇವರು ಅಂತ ಹೇಳ್ತಾರೆ ಜಲ ಆಮೇಲೆ ಏನ್ರಿ ನೀರು ವಾಯು ಆಮೇಲೆ ಅಗ್ನಿ ಇದು ಇದು ದೇವರು ಅಂತ ನೋಡ್ತಾರೆ ಕನ್ಕ್ಲೂಷನ್ ಬಂದ್ಬಿಡ್ತಾರೆ. ಇನ್ ಕೆಲವು ಜನಕ್ಕೆ ಆರ್ ಲಾಸ್ ನೀತಿ ನಿಯಮಗಳು ಅದೇನ್ರಿ ಒಂದು ದೇವರು ಅಂತ ಆಮೇಲೆ ಅವ್ರ ರಿಟ್ರಿಬ್ಯೂಷನ್ ಅದರ ಆ ರೀತಿ ನೋಡ್ಬೇಕಾದ್ರೆ ಇವೆಲ್ಲ ಏನ್ರಿ ಇವೆಲ್ಲ ಎಲ್ಲಾನೇ ಮಾಡ್ತಾವೆ ದೇವರು ಅಂತ ಮಾಡ್ತಾರೆ ಕನ್ಕ್ಲೂಷನ್ ಬಂದ್ಬಿಡ್ತಾರೆ. ಅದೇ ನೋಡ್ಬೇಕಾದ್ರೆ ಯಾವ್ದಾರ ಇದು ಯಾವ ತರ ದೇವರು ಅಂದ್ರೆ ದ ಬ್ಲೈಂಡ್ ಅಂಡ್ ಡೆಫ್ ಗಾಡ್ ಅಂತಂದ್ಬಿಟ್ಟು ಅದರ. ಸೊ ಅದೇ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಈ ತರ ಅಲ್ಲಿ ಸೃಷ್ಟಿಯ ಒಂದು ಕಾರ್ಯಗಳ ಬಗ್ಗೆ ಲೋಕದಲ್ಲಿರೋ ಒಂದು ಅನಿಸಿಕೆಗಳು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ನಾವೇನ್ ಮಾಡೋಣ ಇಲ್ಲಿ ಸ್ಟಾಪ್ ಮಾಡೋಣ, ನೆಕ್ಸ್ಟ್ ವೀಕ್ ಏನ್ ಮಾಡೋಣ ಅದನ್ನ ಕಂಟಿನ್ಯೂ ಮಾಡೋಣ. ಅದೇ ನ್ಯಾಚುರಲ್ ನೇಚರ್ ಇಸ್ ಅ ಗಾಡ್ ಅಂದ್ಬಿಟ್ಟು ಒಂದು ಥಿಯರಿ ಏನಂತ ಅದೇ ಏನ್ ಥಿಯರಿ ಅಂತಂದ್ರೆ ನೇಚರ್ ಇಟ್ ಸೆಲ್ಫ್ ಇಸ್ ಅ ಗಾಡ್ ಅಂತ ಒಂದು ಕನ್ಕ್ಲೂಷನ್ ಬಂದ್ಬಿಡ್ತಾರೆ ಅಂತ ಎವಲ್ಯೂಷನ್ ಥಿಯರಿ. ಎವಲ್ಯೂಷನ್ ಹೆಂಗ ತಾನಾಗೆ ತಾನೇ ಉತ್ಪತ್ತಿ ಆಗೋದು ಎವಲ್ಯೂಷನ್ ಅದಕ್ಕೆ ಎವಲ್ಯೂಷನ್ ಅಂತ ಹೇಳ್ತಾರೆ. ಕಾಣಲ್ಲಿ ಹೇಳ್ತಾರೆ ವಾರ್ತೆ ಗೊತ್ತಿದೆ ಹಂಗೆ ವಿಕಾಸವಾದ ತಾನಾದರೆ